ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬಂದಿದ್ದೀನಿ ತಲಕಾಡಿಗೆ. ತಲಕಾಡು ಮಹಾಕ್ಷೇತ್ರ ನೋಡ್ತಾ ಇದ್ರೆ ಹಿಂದೆಗಡೆ ದೇವಸ್ಥಾನ ಇದೆ, ಇಲ್ಲಿ ದೇವಸ್ಥಾನ ಇದೆ, ಮತ್ತು ಅಲ್ಲಿ ಕೂಡ ದೇವಸ್ಥಾನ ಇದೆ. ಎಕ್ಸ್ಪ್ಲೋರ್ ಮಾಡ್ತೀನಿ, ಹೋಗೋಣ ಒಳಗಡೆ ದೇವಸ್ಥಾನ ಒಳಗಡೆಗೆ. ಮಹಾಕ್ಷೇತ್ರ ಒಳಗೆ ದೇವಸ್ಥಾನ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ. ಅಲ್ಲಿ ನಂದಿ ಇದೆ, ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಬಹಳ ಡಿಫ್ರೆಂಟ್ ಆಗಿರುವಂತಹ ಒಂದು ಕೆತ್ತನೆಗಳನ್ನು ಮಾಡಿದ್ದಾರೆ. ಇಲ್ಲಿ ಮೇಲ್ಛಾವಣಿ ನೋಡಿ, ಮೇಲ್ಛಾವಣಿಗೂ ಸಹ ಡಿಫ್ರೆಂಟ್ ಆರ್ಕಿಟೆಕ್ಚರ್ ಇದೆ, ಮತ್ತು ಶಿಲ್ಪ ಇದೆ ಇಲ್ಲಿ ನೋಡಿ. ಸರ್ ಇಲ್ಲಿ ನೋಡಿ ಸರ್, ಇದು ವಿಷ್ಣು ದೇವಸ್ಥಾನಕ್ಕೆ ಬಂದು ಸರ್ ದ್ವಾರಪಾಲಕರು ಜಯ ವಿಜಯರು ಬರ್ತಾರೆ. ಸರ್ ಇದು ಶಿವನ ದೇವಸ್ಥಾನಕ್ಕೆ ಬಂದು ನಂದಿ ಮಹಾಕಾಳ ಅಂತ ಹೇಳಿ ಸರ್, ನಂದಿ ಅಂದರೆ ಅವರು ದೇವಗಣ ಸರ್, ಮಹಾಕಾಳ ಅಂದರೆ ಅವರು ರಾಕ್ಷಸಗಣ ಸರ್. ನೋಡಿ ಅವರಿಗೆ ಬಾಯಲ್ಲಿ ಕೋರೆ ಐತೆ, ಇವರಿಗೆ ಬಾಯಲ್ಲಿ ಕೋರೆ ಇಲ್ಲ ಸರ್. ಅಂದರೆ ನೋಡಿ, ವಿಷ್ಣುವಿಗೆ ವಾಹನ ಬಂದು ಸರ್ ಗರುಡ ಬರ್ತದೆ ಸರ್, ಶಿವನ ವಾಹನ ಬಂದು ಸರ್ ನಂದಿ ಬರ್ತದೆ ಸರ್. ನೋಡಿ ಇವೆರಡು ಕಣ್ಣು, ಹಣೆ ಮತ್ತು ಮೂಗು, ಬಾಯಿ ಇದೊಂದು ಭಾಗವನ್ನು ಮಾತ್ರ, ಇಷ್ಟು ಮಾತ್ರ ಅಬ್ಸರ್ವ್ ಮಾಡಿ, ಇದು ಒಂದು ನಂದಿ ಪೇಸ್ ಆಕಾರದಲ್ಲಿ ಕೆತ್ತನೆ ಮಾಡಿರುವಂಥದ್ದು ಸರ್, ಇಷ್ಟು ಮಾತ್ರ ನೋಡಿ. ಮತ್ತು ಇದಕ್ಕೆ ಆಗಿನ ಕಾಲದಲ್ಲಿ ಉಗ್ರ ಶೇಪ್ ಕೂಡ ಕೆತ್ತನೆ ಮಾಡಿದ್ದಾರೆ, ಮತ್ತು ಉಂಗ್ರ ಕೂಡ ಕೆತ್ತನೆ ಮಾಡಿರುವಂಥದ್ದು, ಮತ್ತು ಇದಕ್ಕೆ ಆಗಿನ ಕಾಲದಲ್ಲಿ ಖಡ್ಗ ಕೂಡ ಕೆತ್ತನೆ ಮಾಡಿದ್ದಾರೆ, ಅದಕ್ಕೆ ಬಂದು ಗೆಜ್ಜೆ ಕೂಡ ಕೆತ್ತನೆ ಮಾಡಿದ್ದಾರೆ. ಔಟ್ಸೈಡ್ ಎಲ್ಲ ನೋಡ್ತೀರಾ, ಬೇಲೂರು, ಹಳೇಬೀಡು, ಸೋಮನಾಥಪುರ ಎಲ್ಲ 5 ಫೀಟ್ 6 ಫೀಟ್ ಬರ್ತದೆ ಸ್ಟ್ಯಾಚು ಬಂದು. ಇದು ಸರ್ 12 ಫೀಟ್ ಬರುವಂಥದ್ದು ಸಿಂಗಲ್ ಸ್ಟೋನ್ ಸರ್. ಇದು ಇದೇ ಮೈನ್ ಟೆಂಪಲ್ಲು. ಪಂಚಲಿಂಗಗಳಲ್ಲಿ ಪ್ರಮುಖವಾದಂಥ ಟೆಂಪಲ್ ಬಂದು ವೈದ್ಯನಾಥೇಶ್ವರ ಅಂತ. ಇಲ್ಲಿ ವೈದ್ಯ ಅಂದರೆ ಸರ್ ಡಾಕ್ಟರ್ ಅಂತೇಳಿ, ತನ್ನ ಗಾಯನ ತಾನೇ ಔಷಧಿ ಪಡ್ಕೊಂಡೋದ್ಗೆನೆ ವೈದ್ಯನಾಥೇಶ್ವರ ಅಂತೇಳಿ ಹೆಸರಾಗಿರುವಂಥದ್ದು. 5 ಪಂಚಲಿಂಗಗಳಲ್ಲಿ ಪ್ರಮುಖವಾದಂಥ ಶಿವಲಿಂಗ ಬಂದು ಇದೇನೆ. ಒಳಗಡೆ ಇರುವಂಥ ಶಿವಲಿಂಗ ಬಂದು ಭೂಮಿಯಿಂದನೇ ಉದ್ಭವ ಆಗಿರುವಂಥದ್ದು ಸ್ವಯಂ ಲಿಂಗ. ಮತ್ತು ಇಲ್ಲಿ ನೋಡಿ, ಇದು ಗಣೇಶನ ವಾಹನ ಬಂದು ಮೂಷಿಕ ವಾಹನ ಇಲ್ಲಿ ಬರ್ತದೆ. ಇಲ್ಲಿ ಕುದುರೆ ಮೇಲೆ ಸವಾರಿ ಮಾಡ್ತಾ ಇರುವಂಥದ್ದು ನೋಡಿ. ಕುದುರೆಗೆ ಬಂದು ಬಾಲ ಬಂದು ಕುಚ್ಚ ಬರ್ತದೆ, ಇಲ್ಲಿಗೆ ಬಾಲ ಬಂದು ಸ್ಮೂತ್ ಬರ್ತದೆ. ಮತ್ತು ನೋಡಿ, ಈ ರೀತಿ ಕಾಲು ಬೆರಳುಗಳು ಬರಲ್ಲ, ನಿಮಗೆ ಕಡವಾಣಕ್ಕಿಂತ ಕುದುರೆ ಅಂತ ಮಾತ್ರ ಕಾಣುವಂಥದ್ದು. ಆ ಕಡವಾಣವನ್ನು ಮುಚ್ಚಿ ಕಾಲು ಬೆರಳು ಬಾಲ ನೋಡ್ತು ಅಂದರೆ ಮೂಷಿಕ ವಾಹನ ಇಲಿ ಆಕಾರದಲ್ಲಿ ಕಾಣ್ತದೆ ಸರ್. ಇಷ್ಟು ಮಾತ್ರ ಅಬ್ಸರ್ವ್ ಮಾಡಿ ಸರ್, ಕಾಣ್ತದ ಇಲಿ ಆಕಾರದಲ್ಲೇ ಕಾಣುವಂಥದ್ದು. ಇದು ಬಿಡ್ತು ಅಂದರೆ ಕುದುರೆ ಆಕಾರ. ವಿಜಯ ಗಣಪತಿ ಮತ್ತು ದರ್ಬಾರ್ ಗಣೇಶ ಅಂತೇಳಿ ಹೆಸರು. ನಮ್ಮ ಇಡೀ ಕರ್ನಾಟಕದಲ್ಲಿ ಇಷ್ಟು ಸುಂದರವಾಗಿ ಕುಟ್ಟು ಗಣೇಶ ಎಲ್ಲೂ ಕೂಡ ಇಲ್ಲ ಸರ್. ಮತ್ತು ಕಾರ್ನರ್ ಪ್ಲೇಸಲ್ಲಿ ನೋಡಿ, ರಿಂಗ್ ಬಂದು ನಾಗ ಕುಂಡಲ ಚೋಳ ಅಂತ ಹೇಳಿ. ನಾಗ ಅಂದರೆ 5 ತಲೆ ಸರ್ಪ, ಕುಂಡಲ ಅಂದರೆ ರಿಂಗು, ಚೋಳ ಅಂದರೆ ಟೆಂಪಲ್ ಕಟ್ಟಿದ ಫ್ಯಾಮಿಲಿ ನೇಮ್ ಹೆಸರು. ಈ ದೇವಸ್ಥಾನ ಕಟ್ಟಿಸಿದ 1500 ವರ್ಷಗಳಾಗಿರುವಂಥದ್ದು ಸರ್. 8ನೇ ಶತಮಾನದ ಅಂದರೆ 1ನೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಇವಾಗ ಬಂದು 21ನೇ ಶತಮಾನ, 8ನೇ ಶತಮಾನದಲ್ಲಿ ಕೆತ್ತನೆ ಮಾಡಿಸಿದಂಥ ಟೆಂಪಲ್ಲು. ನಮ್ಮ ಗಂಗಾ ರಾಜಧಾನಿ ಬಂದು ತಲಕಾಡು, ಚೋಳ ಬಂದು ತಮಿಳುನಾಡು ಸರ್. ಒಂದು 30 ಇಯರ್ಸ್ ಬ್ಯಾಕ್ ಸರ್ ಇದು 5 ರಿಂಗ್ಸ್ ಇದ್ದಂಥದ್ದು. ಇಲ್ಲಿ ಸ್ಯಾಂಡಲ್ ಟೆಂಪಲ್ಸ್ ಓಪನ್ ಮಾಡಬೇಕಾದ್ರೆ 3 ರಿಂಗ್ ಡ್ಯಾಮೇಜ್ ಆಗಿ ಹೊಡೆದೋಗೈತೆ, ಇನ್ನು ಓನ್ಲಿ 3 ರಿಂಗ್ಸ್, ಇನ್ನು 2 ರಿಂಗ್ಸ್ ಮಾತ್ರ ಉಳಿದಿರುವಂಥದ್ದು. ಈಗಲೂ ಕೂಡ ಜೋರಾಗಿ ಗಾಳಿ ಮಳೆ ಬಂದಾಗ ರಿಂಗು ರೋಲ್ ಆಗುತ್ತೆ, ಒಂದಕ್ಕೊಂದು ಜೈಂಟ್ ಇರುವಲ್ಲ. ಅದರಿಂದ ಇಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡಿ ಬನ್ನಿ ಮೇನ್. ಸೊ ನಾನು ಒಳಗೆ ಹೋಗ್ತಾ ಇದ್ದೀನಿ, ಒಳಗೆ ಆ್ಯಕ್ಚುಲಿ ವಿಡಿಯೋಗ್ರಫಿ ಮಾಡೋಂಗಿಲ್ಲ, ಫೋಟೋ ಅಥವಾ ವಿಡಿಯೋ ತೆಗಿಯೋಂಗಿಲ್ಲ. ಸರ್ ಇದು ಶಕ್ತಿ ಗಣಪತಿ ಅಂತ ಹೇಳಿ ಸರ್, ಗಣೇಶನಿಗೆ ಮ್ಯಾರೇಜ್ ಆಗಿರುವಂಥದ್ದು ಸಿದ್ಧಿ ಬುದ್ಧಿ ಅಂತ ಹೇಳಿ ಸರ್. ಗಣೇಶನಿಗೆ 21 ಅವತಾರದಲ್ಲಿ 2 ಅವತಾರ ಮದುವೆ ಆಗಿರುವಂಥದ್ದು, ಇನ್ನು 19 ಅವತಾರ ಬ್ರಹ್ಮಚಾರಿ ಸರ್. ಸಿದ್ಧಿವಿನಾಯಕ ಮತ್ತು ಬುದ್ಧಿವಿನಾಯಕ ಅಂತೇಳಿ ಹೆಸರು ಸರ್. ಶೃಂಗೇರಿಯಲ್ಲಿ ಸಿದ್ಧಿರ ಬಲಭಾಗ ತೊಡೆ ಮೇಲೆ ಕೂರಿಸ್ಕೊಂಡು ಮದುವೆ ಆಗಿರುವಂಥದ್ದು, ನಮ್ಮ ತಲಕಾಡಿನಲ್ಲಿ ಎಡಭಾಗದಲ್ಲಿ ಸಿದ್ಧಿನ ಕೂರಿಸ್ಕೊಂಡು ಮದುವೆ ಆಗಿರುವಂಥದ್ದು ಸರ್. ಇದು ನಮಗೆ ಬಂದು ಬಲಭಾಗ, ಗಣೇಶನಿಗೆ ಬಂದು ಎಡಭಾಗ. ಅವಾಗಿನ ಕಾಲದಲ್ಲಿ ಪಚ್ಚಿ ಆಡ್ತಾರಲ್ಲ ಸರ್, ಅದೇ ಗಟ್ಟೆ ಮನೆ ಅಂತ ಆಗಿನ ಕಾಲದಲ್ಲಿ ಇದು ಮಾಡಿರುವಂಥದ್ದು. ಇದು ಒಂದು ಎಲಿಫೆಂಟ್ಸ್ ಸಿಂಬಲ್ ಕೆತ್ತನೆ ಮಾಡಿರುವಂಥದ್ದು, ಅಂದರೆ ಒಂದು ವೆಲ್ಕಮ್. ಓಕೆ, ಆದರೆ ದೀಪ ಹಚ್ಚೋದಕ್ಕೇನೆ ಅಲ್ವಲ್ಲ, ಆದರೆ ದೀಪ ಇವಾಗ ದೀಪ ಹಚ್ಚೋದಕ್ಕೇನೆ ಮಾಡ್ಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಒಂದು ಗಂಗರು ಮತ್ತು ಚೋಳರ ಕಾಲದಲ್ಲಿ ಒಂದು ಇದ್ರ ಪಚ್ಚಿ ಆಡೋದಕ್ಕೇನೆ ಒಂದು ಇಟ್ಕೊಂಡಿದ್ದಂಥ ಒಂದು. ಓಕೆ, ಅಷ್ಟೇ. ಇದು ಜೋಡಿ ಸರ್ಪದಲ್ಲಿ
ರಂಗೋಲಿಯನ್ನು ಕೆತ್ತನೆ ಮಾಡಿರುವಂಥದ್ದು ಜೋಡಿ ಸರ್ಪದ ರಂಗೋಲಿ ಸರ್. ಇದು ಸರ್ ನೋಡಿ, ಇದು ಇಷ್ಟು ಕ್ಲೋಸ್ ಮಾಡ್ತು ಅಂತ ಹೇಳಿದ್ರೆ ಇದು ರಂಗೋಲಿ, ಮನೆ ಮುಂದೆ ರಂಗೋಲಿ ಬಿಡ್ತಿರಲ್ಲ ಅದೇ ರೀತಿ ಇರುವಂಥದ್ದು. ಮತ್ತು ಇದು ಬಿಡ್ತು ಅಂದರೆ ಎರಡು ಹಾವುಗಳು ಜಗಳ ಆಡಬೇಕಾದ್ರೆ ಇದಾಗಿರುವಂಥದ್ದು ಕೆತ್ತನೆ ಮಾಡಿದ್ದಾರೆ. ಅಂದರೆ ಔಟ್ ಸೈಡೆಲ್ಲ ನೋಡ್ತೀರ, ಬೇಲೂರು, ಹಳೇಬೀಡು, ಸೋಮನಾಥಪುರ ಎಲ್ಲ ಅದೆಲ್ಲ ಕೆತ್ತನೆ ಮಾಡುವಂಥದ್ದು ತುಂಬ ಈಸಿ ಸರ್. ಯಾಕೆಂದರೆ ಅದು ಬಲ್ಪದ ಕಲ್ಲು, ಇದು ಕಗ್ಗಲು, ಇದನ್ನು ತುಂಬ ಕೆತ್ತನೆ ಮಾಡುವಂಥದ್ದು ತುಂಬ ಕಷ್ಟ. ಅಂದರೆ ಆಗಿನ ಕಾಲದಲ್ಲಿ ಆ ರೀತಿ ಗಂಗರ ಕಾಲದಲ್ಲಿ ಕೆತ್ತನೆ ಮಾಡಿದ್ದಾರೆ. ಆನೆ ಅಂಬಾರಿ ಸರ್, ಇದು ಪುರಾತನ ಕಾಲದಲ್ಲಿ ಇದು ಜಂಬೂ ಸವಾರಿ ನಡೀತಾ ಇತ್ತು ಅಂತ ನೆನಪಿಗಾಗಿ ಕೆತ್ತನೆ ಮಾಡಿದ್ದಾರೆ. ಅಂದರೆ ನೋಡಿ, ಗಂಗರು ಮತ್ತು ಚೋಳರ ಕಾಲದಲ್ಲೂ ಕೂಡ ದಸರಾ ನಡೀತಾ ಇತ್ತು ಅಂತ ನೆನಪಿಗಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಇದು ಒಂದು ಹಸುವಿಗೆ ಒಂದು ಮುಖವನ್ನು ಕೆತ್ತನೆ ಮಾಡಿರುವಂಥದ್ದು ಸರ್ ನೋಡಿ. ಇದು ತನ್ನ ನಾಲಿಗೆಯಿಂದ ಶಿವಲಿಂಗನ ವಾಶ್ ಮಾಡ್ತಾ ಹಾಲಭಿಷೇಕವನ್ನು ಮಾಡ್ತಾ ಇರುವಂಥದ್ದು ಟೂ ವಿನ್ ಒನ್ ಇದು ಸರ್. ಇಲ್ಲಿ ನೋಡಿ, ಇದು ಅಮ್ಮನವರು ಚಾಮುಂಡೇಶ್ವರಿ. ಅಂದರೆ ಮೈಸೂರಲ್ಲಿ ಚಾಮುಂಡೇಶ್ವರಿ ನೋಡ್ತಿರಲ್ಲ ಅದೇ ರೀತಿ, ಅಂದರೆ ಮೈಸೂರಲ್ಲಿ ಚಾಮುಂಡೇಶ್ವರಿ ಈ ರೀತಿ ಒಂದು ಸಿಂಹವಾದ ಮೇಲೆ ಕೂತಿರುವಂಥದ್ದು ಕಾಣಲ್ಲ ಸರ್. ಏಕೆಂದರೆ ಎಲ್ಲ ಅಲಂಕಾರವನ್ನು ಮಾಡಿ ಬರೀ ಮುಖ ಮಾತ್ರ ಕಾಣುವಂಥದ್ದು, ಇದು ಒಂದು ಸಿಂಹವಾದ ಮೇಲೆ ಕೂತಿರುವಂಥದ್ದು ಕಾಣ್ತದೆ. ಅಂದರೆ ಮರಳಿಂದ ದೇವಸ್ಥಾನ ಓಪನ್ ಮಾಡುವಾಗ ಇದು ವಿಗ್ರಹ ಸಿಕ್ಕಿರುವಂಥದ್ದು, ಡಿಪಾರ್ಟ್ಮೆಂಟಿಂದ ಇಲ್ಲಿಟ್ಟು ಸ್ಥಾಪನೆ ಮಾಡಿದ್ದಾರೆ ಸರ್. ಇದು ಇದು ಕಾಶಿ ವಿಶ್ವನಾಥ ಅಂತ ಹೇಳಿ ಇಲ್ಲಿ ಸ್ಯಾಂಡಲ್ಲಿ ಓಪನ್ ಮಾಡಬೇಕಾದ್ರೆ ಇದೆಲ್ಲ ಟೆಂಪಲ್ಸ್ ಎಲ್ಲ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಮರಳಲ್ಲಿ ಟೆಂಪಲ್ಸ್ ಎಲ್ಲ ಓಪನ್ ಮಾಡುವಾಗ ಇದು ವಿಗ್ರಹ, ಇದು ಶಿವಲಿಂಗ ಸಿಕ್ಕಿರುವಂಥದ್ದು ಇಲ್ಲಿಟ್ಟು ಸ್ಥಾಪನೆ ಮಾಡಿರುವಂಥದ್ದು. ಅಂದರೆ ಇದು ಸುಮಾರು ಪುರಾತನ ಕಾಲದಲ್ಲಿ ಇಲ್ಲಿ ಒಂದು ರಾಜಮಾರ್ಗ ದಾರಿ ಇದ್ದಂಥದ್ದು. ಅಂದರೆ ಸರ್ ನೋಡಿ, ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಮೈಸೂರು ರಾಜರು ಆವಾಗಿನ ಕಾಲದಲ್ಲಿ ಗಂಗರ ಕಾಲದಲ್ಲಿ ದೇವಾಲಯಕ್ಕೆ ದರ್ಶನ ಮಾಡೋಕ್ಕೆ ಬರ್ತಾ ಇದ್ದಂಥ ಇದು ಒಂದು ಎಂಟ್ರೆನ್ಸು ಸರ್. ಇದು ಬಾಗಲು, ಇದು ಎಂಟ್ರಿ. ಇದು ಮತ್ತು ಇಲ್ಲಿ ಸೆಂಟ್ರಲ್ ಇದೆಯಲ್ಲ ಸರ್, ಈ ಸೆಂಟ್ರಲ್ಲಿ ಮುಂಚೆ ಓಪನ್ ಇದ್ದಂಥದ್ದು, ಮತ್ತು ಬ್ಯಾಕ್ ಸೈಡಲ್ಲಿ ಯಾವುದು ಕೂಡ ಕಾಂಪೌಂಡ್ ಹಾಕಿ ಓಪನ್ ಮಾಡಿರಲಿಲ್ಲ, ಓಪನ್ ಇರಲಿಲ್ಲ, ಕಾಂಪೌಂಡು ಫುಲ್ಲು ಇರಲಿಲ್ಲ. ಈಗ ಎಲ್ಲ ಟೆಂಪಲ್ ಹೈಟಲ್ಲಿ ಕಾಂಪೌಂಡ್ ಹಾಕಿ ಓಪನ್ ಮಾಡಿರುವಂಥದ್ದು ಸರ್ ನೋಡಿ. ಮೇಲೆ ಮರಳು ರಾಶಿ ಇದೆಯಲ್ಲ ಸರ್, ಈ ಲೆವೆಲಲ್ಲಿ ಪೂರ್ತಿ ಮರಳಿಂದ ಟೆಂಪಲ್ಸ್ ಎಲ್ಲ ಮುಚ್ಚಿದ್ದಂಥ ಟೆಂಪಲ್ ಸರ್. ಇದು ಸರ್ 1994 ಪಂಚಲಿಂಗ ದರ್ಶನ ಅಂತ ಜಾತ್ರೆ ಆಯಿತು. ಆಗ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಮರಳಲ್ಲಿ ಟೆಂಪಲ್ ಎಲ್ಲ ಓಪನ್ ಮಾಡಿ ತೆಗೆದಿರುವಂಥದ್ದು. ಮುಂಚೆ ಸರ್ ಮರಳಿಂದ ಮುಚ್ಚೋಗ್ತಾ ಇತ್ತು, ಕಾರಣ ಏನು ಅಂತ ಹೇಳಿದ್ರೆ ಸರ್ ಬೇರೆ ಕಡೆ ಎಲ್ಲ ಟೆಂಪಲ್ಸ್ ಎಲ್ಲ ಸ್ಟೆಪ್ಸ್ ಹತ್ತಿ ಹೋಗಬೇಕು, ಆಮೇಲೆ ಟಾಪಲ್ಲಿ ಇರ್ತದೆ. ನಮ್ಮ ತಲಕಾಡಿನಲ್ಲಿ ಪ್ಲೇಸಲ್ಲಿ ಬರುವಂಥ ಟೆಂಪಲ್ ಎಲ್ಲ ಬಂದು ಕೆಳಗಡೆ ಡೌನಲ್ಲಿರುವಂಥ ಟೆಂಪಲ್ ಸರ್ ಇದು. ಅಂದರೆ ಅದಕ್ಕೋಸ್ಕರ ಗಾಳಿ ಮಳೆಗೆ ಮರಳಲ್ಲಿ ಕೊಚ್ಕೊಂಡು ಬಂದು ದೇವಸ್ಥಾನ ಎಲ್ಲ ಮರಳಿಂದ ಮುಚ್ಚೋಗ್ತಾ ಇತ್ತು. ಈಗ ಕಾಂಪೌಂಡ್ ಹಾಕಿದ್ದ ಮರಳಲ್ಲಿ ಮುಚ್ಚೋದಕ್ಕೆ ಈಗ ಬಿಡಲ್ಲ. ಅಂದರೆ ಸರ್ ಮುಂಚೆ ಅಂದರೆ ಜಾಸ್ತಿ ಟೂರಿಸ್ಟ್ ಇರಲಿಲ್ಲ ಸರ್, ಎಷ್ಟು ಪಬ್ಲಿಕ್ ಇರಲಿಲ್ಲ. ಮತ್ತು ಇವಾಗ ಯಾವಾಗಲೇ ಬಂದರೂ ಕೂಡ ರೆಗ್ಯುಲರ್ ಆಗಿ ಓಪನ್ ಇರ್ತದೆ ಟೆಂಪಲ್ಲು, ಬೆಳಗ್ಗೆ ಸಂಜೆ ಎರಡು ಟೈಮು ಪೂಜೆ ಆಗುತ್ತೆ. ಮತ್ತು ಮುಂಚೆ ಗೌರ್ಮೆಂಟ್ ಯಾವುದೋ ಕೂಡ ಎಂಡ್ ಅವರ್ ತೊಗೊಂಡಿರಲಿಲ್ವಲ್ಲ, ಅದರಿಂದ ಓಪನ್ ಇರಲಿಲ್ಲ. 7 ವರ್ಷ 14 ವರ್ಷಕ್ಕೊಮ್ಮೆ ಮಾತ್ರ ಮುಂಚೆ ತೆಗಿತಾ ಇದ್ದಂಥ ಟೆಂಪಲ್ಸ್ಗಳು ಇದೇನೆ ಸರ್ ತಲಕಡೆ ಸರ್. ಮತ್ತೆ ಅದು ಮಹಾರಾಣಿ ಶಾಪ ಆಗಿತ್ತಲ್ಲ, ಅದು ಬೇರೆ ಟೆಂಪಲ್ ಅಲ್ಲಿ ಸ್ಯಾಂಡಲ್ ಹೋಗ್ತಾ ಇದೆ. ಓಕೆ ಓಕೆ ಸರ್. ಇಲ್ಲಿ ನೋಡಿ ಸರ್, ಇದು ಒಂದು ಹಸುಗೆ ಇಲ್ಲಿ ಟೂ ಪೇಸ್ ಕೆತ್ತನೆ ಮಾಡಿದ್ದಾರೆ ಸರ್. ಇದು ನೋಡಿ, ಇದು ಫ್ರಂಟ್ ಬ್ಯಾಕ್ ಸೈಡಲ್ಲಿ ಕ್ಲೋಸ್ ಮಾಡ್ಕೊಂತು ಅಂದರೆ ಫ್ರಂಟ್ ಸೈಡಲ್ಲಿ ಶಿವಲಿಂಗನ ವಾಶ್ ಮಾಡ್ತಾ ಇರುವಂಥದ್ದು ಸರ್. ಇಲ್ಲಿ ಕೆಳಗಡೆಯಲ್ಲಿ ಶಿವಲಿಂಗ ಐತೆ ನೋಡಿ, ಇಲ್ಲಿ ಶಿವಲಿಂಗನ ವಾಶ್ ಮಾಡ್ತಾ ಇರುವಂಥದ್ದು. ಮತ್ತು ಅದೇ ರೀತಿ ಸರ್, ಇದು ಫ್ರಂಟಲ್ಲಿ ಕ್ಲೋಸ್ ಮಾಡಿತು ಅಂತ ಹೇಳಿದ್ರೆ ಇದು ಶಿವಲಿಂಗಕ್ಕೆ ಹಾಲಭಿಷೇಕವನ್ನು ಮಾಡ್ತಾ ಇರುವಂಥದ್ದು ಸರ್. ನಿಮಗೆ ಇದು ಒಂದೇ ದೇಹ, ಎರಡು ಟೂ ಪೇಸ್ ಕೆತ್ತನೆ ಮಾಡಿರುವಂಥದ್ದು ಸರ್. ಇದು ನೋಡಿ, ಪಿಕಾಕಲ್ ಸುಬ್ರಹ್ಮಣ್ಯ ಸರ್. ಇದು ಸರ್ ನೋಡಿ, ಪಿಕಾಕ್ ಸುಬ್ರಹ್ಮಣ್ಯ ಕ್ಲೋಸ್ ಮಾಡ್ಕೊಂತು ಅಂದರೆ ಪಿಕಾಕ್ ಅಂದರೆ ಸುಬ್ರಹ್ಮಣ್ಯನ ಕೈ, ಪಿಕಾಕ್ ತಲೆ ಟೈಪಲ್ಲಿ ಕಾಣುವಂಥದ್ದು. ಮತ್ತು ಪಿಕಾಕ್ ಸುಬ್ರಹ್ಮಣ್ಯ ಬಿಟ್ಟು ಪಿಕಾಕ್ ಕ್ಲೋಸ್ ಮಾಡಿಕೊಂಡ್ರೆ ಸುಬ್ರಹ್ಮಣ್ಯ ಸರ್. ಇದು ಸುಬ್ರಹ್ಮಣ್ಯ. ಮತ್ತು ಇದು ಸರ್ ಉಗ್ರ ನರಸಿಂಹ ಸರ್. ಇದು ಓಕೆ ಉಗ್ರ ನರಸಿಂಹ. ಇದು ಸರಸ್ವತಿ ಸರ್ ಪಿಕಾಕ್ ಮೇಲೆ ಕೂತಿರುವಂಥದ್ದು, ವೀಣೆ ನುಡಿಸ್ತಾ ಇರುವಂಥದ್ದು. ಅಂದರೆ ಸ್ಯಾಂಡಲ್ ತೆಗೆಯುವಾಗ ಡ್ಯಾಮೇಜ್ ಆಗಿರುವಂಥದ್ದು, ಇದು ಡ್ಯಾಮೇಜ್ ಆಗಿದೆ ಸರ್. ಸರ್ ಇಲ್ಲಿ ನೋಡಿ, ಇದು ನೀವು ಔಟ್ ಸೈಡ್ ಎಲ್ಲೇ ಹೋಗಿ ಸರ್ ಶಿವ ಪಾರ್ವತಿ ದೇವಸ್ಥಾನದಲ್ಲೆಲ್ಲ ಇರ್ತದೆ, ಇದು ಚಂಡಿಕೇಶ್ವರ ಅಂತ ಹೇಳಿ ಸರ್ ನೋಡಿ. ಕೆಲವು ಜನ ಹೇಳ್ತಾರೆ ದೇವರಿಗೆ ಕಿವಿ ಕೇಳಲ್ಲ ಅಂತ, ಅದೆಲ್ಲ ಸುಳ್ಳು ಸರ್. ಯಾಕೆಂದರೆ ಶಿವನ ಜ್ಞಾನದಲ್ಲಿ ತಪಸ್ಸು ಮಾಡ್ತಾ ಕೂತ್ಕೊಂಡಿರ್ತಾರೆ 24 ಗಂಟೆ ಟೈಮು. ನಮ್ಮ ಜ್ಞಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ನಾವು ಕ್ಲಾಪ್ ಮಾಡಿ ಮತ್ತು ಚಿಟಿಕೆ ಹೊಡೆದೆ ಮತ್ತು ಇದು ಮಾಡಿದಾಗ ನಮ್ಮ ಜ್ಞಾನಕ್ಕೆ ಬರ್ತಾರೆ ಸರ್. ಮತ್ತು ನಾವು ಶಿವ ಪಾರ್ವತಿ ದರ್ಶನ ಆದ ಮೇಲೆ
ನಾವಿಲ್ಲಿ ಚಂಡಿಕೇಶ್ವರನನ್ನ ದರ್ಶನ ಮಾಡಿ ಹೋಗ್ಬೇಕು, ಯಾಕಂದ್ರೆ ಇವ್ರ ಮುಖಾಂತರ ನಮ್ಗೆ ಮುಕ್ತಿ ಸಿಕ್ಕುವಂಥದ್ದು. ನಾವು ಕ್ಲಾಪ್ ಮಾಡಿ ಮತ್ತೆ ಚಿಟಿಕೆ ಹೊಡೆದಾಗ ನಮ್ಮ ಜ್ಞಾನಕ್ಕೆ ಬರ್ತಾರೆ. ಮತ್ತೆ ಶಿವ ಪಾರ್ವತಿ ದರ್ಶನ ಅಂದಮೇಲೆ ನಾವು ಕ್ಲಾಪ್ ಮಾಡಿ ಶಿವ ಪಾರ್ವತಿ ದರ್ಶನ ಆಯಿತು, ನಿಮ್ಮ ದರ್ಶನಕ್ಕೆ ಬಂದಿದ್ದೀವಿ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡು ಹೋಗುವಂಥದ್ದು. ಮತ್ತೆ ಅದೇ ರೀತಿ ಇದು ಶಿವನಿಗೆ ಅಭಿಷೇಕ ಮಾಡುವಂಥ ತೀರ್ಥ ಬರೋಂಥ ಸ್ಥಳದಲ್ಲೇ ಚಂಡಿಕೇಶ್ವರ ತಪಸ್ಸು ಮಾಡ್ತಾ ಇರುವಂಥದ್ದು ಸರ್. ಮತ್ತು ಇನ್ನೊಂದು ಅಂದರೆ ಈ ಚಿಕ್ಕ ಮಕ್ಕಳಿಗೆ ಚಂಡಿ ಹಿಡಿಯೋದು ಮತ್ತು ಆಟ ಆಡೋದಿದ್ದರೆ ಇಲ್ಲಿ ಕರ್ಕೊಬಂದು ಅಭಿಷೇಕ ಮಾಡಿ ಮತ್ತು ಪೂಜೆ ಮಾಡಿಸ್ತು ಅಂದರೆ ಈ ಚಿಕ್ಕ ಹುಡುಗರಿಗೆ ಚಂಡಿ ಹಿಡ್ದೆಲ್ಲ ಬಿಡುತ್ತೆ ಚಂಡಿಕೇಶ್ವರ ಅಂತ. ದಕ್ಷಿಣಾಮೂರ್ತಿ ಅಂತ ಹೇಳಿ ಸರ್, ದಕ್ಷಿಣಾಮೂರ್ತಿ ಹೊಸದಾಗಿ ಟೆಂಪಲ್ಸ್ ಎಲ್ಲ ನಿಮಗೆ ಕಾಣುವಂಥದ್ದು ಅಂತ ಹೇಳಿದರೆ ಇದೆಲ್ಲ ಬಂದು ಹಳೆ ಕಾಲದೇನೆ ಕಲ್ಲೆಲ್ಲ. ಸೊ ನಿಮಗೆ ಹೊಸದಾಗಿ ಕಾಣುವಂಥದ್ದು ಅಂದರೆ ಇಲ್ಲಿ ಪಂಚಲಿಂಗ ದರ್ಶನ ಜಾತ್ರೆ ಟೈಮಲ್ಲಿ, ವಿಶೇಷ ಜಾತ್ರೆ ಟೈಮಲ್ಲಿ ಇಲ್ಲಿ ಎಲ್ಲ ದೇವಸ್ಥಾನಗಳನ್ನೆಲ್ಲ ತೆಗೆಸಿ ಎಲ್ಲ ಕೆಮಿಕಲ್ ಹಾಕಿ ವಾಶ್ ಮಾಡಿರ್ತಾರೆ ಸರ್. ನಿಮಗೆ ಅದರಿಂದ ಹೊಸದಾಗಿ ಕಾಣುವಂಥದ್ದು ಟೆಂಪಲ್ ಎಲ್ಲ ಕಲ್ಲೆಲ್ಲ ಬಂದು ಹಳೆ ಕಾಲದ್ದೇನೆ. ಟೆಂಪಲ್ಸು ಕೂಡ ಹಳೆಯದೇನೆ, ನಿಮಗೆ ಕಾಣುವಂಥದ್ದು ನೀವಾಗಿ ಇವಾಗ ರೀಸೆಂಟಾಗಿ ಕಟ್ಟಿರೋದು ಅಂತ ಕಾಣುವಂಥದ್ದು. ಇದು ಗಂಗರ ಕಾಲದ್ದೇನೆ ಅಂದರೆ ತಲಕಾಡಿನಲ್ಲಿ ಪಂಚಲಿಂಗ ದರ್ಶನ ಅಂತ ಈ ಜಾತ್ರೆ ಆಗುತ್ತೆ ಸರ್. 7 ವರ್ಷ 12 ವರ್ಷ 14 ವರ್ಷಕ್ಕೆ ಒಂದು ಸಲ ಆ ಪಂಚಲಿಂಗ ದರ್ಶನ ಜಾತ್ರೆ ಟೈಮಲ್ಲಿ ಸ್ಯಾಂಡಲಿ ವಯಸ್ಸಾದವರು ವರ್ಲ್ಡ್ ಪೀಪಲ್ಸ್ಗಳು ಸ್ಯಾಂಡಲಿ ವಾಕ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದವರು ಇಲ್ಲೇ ಕೈಯಲ್ಲಿ ಸ್ಥಾಪನೆ ಮಾಡಿರುವಂಥ ಶಿವಲಿಂಗಗಳನ್ನು ಇಲ್ಲೇ ದರ್ಶನ ಮಾಡಲಿ ಹೋಗಲಿ ಅಂತ ಇದು ಸ್ಥಾಪನೆ ಮಾಡಿರುವಂಥದ್ದು. ಇದು ಸ್ಥಾಪನೆ ಶಿವಲಿಂಗಗಳು ಅಂದರೆ ಇದು ಬಂದು ಶಿವನಿಗೆ ಬಂದು 5 ಮುಖವನ್ನು ಕೆತ್ತನೆ ಮಾಡಿದ್ದಾರೆ ಸರ್. ಸದ್ಯೋಜಾತ ವಾಮದೇವ ಅಗೋಧ ತರ್ಪುರುಷ ಈಶಾನ್ಯ ಅಂತೇಳಿ 5 ಮುಖವನ್ನು ಕೆತ್ತನೆ ಮಾಡಿರುವಂಥದ್ದು. ಅದೇ ರೀತಿ ಇಲ್ಲಿ ನೋಡಿ, ಇದು ಒಂದು ಹಸುಗೆ ಇಲ್ಲಿ 3 ಪೇಸ್ ಕೆತ್ತನೆ ಮಾಡಿರುವಂಥದ್ದು, ಅಲ್ಲಿ 2 ಪೇಸ್ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಎರಡು ಕ್ಲೋಸ್ ಮಾಡ್ತು ಅಂದರೆ ಇದು ಶಿವಲಿಂಗಕ್ಕೆ ಆಲಭಿಷೇಕವನ್ನು ಮಾಡ್ತಾ ಇರುವಂಥದ್ದು. ಮತ್ತು ಅದೇ ರೀತಿ ಎರಡನ್ನು ಕ್ಲೋಸ್ ಮಾಡ್ತು ಅಂದರೆ ಇದು ಶಿವಲಿಂಗನ ವಾಶ್ ಮಾಡ್ತಾ ಇರುವಂಥದ್ದು. ಅದೇ ರೀತಿ ಎರಡು ಕ್ಲೋಸ್ ಮಾಡ್ತು ಅಂದರೆ ಇದು ಯಾರು ಬರ್ತಾ ಇದ್ದಾರೆ ಅಂತ ನೋಡ್ತಾ ಇರುವಂಥದ್ದು ಸೆಕ್ಯೂರಿಟಿ ಇದೆ ಒಂದು ಸರ್. ಇದು ಅಂದರೆ ಗಂಗರು ಮತ್ತು ಚೋಳರ ಕಾಲದಲ್ಲಿ ಈ ರೀತಿ ಒಂದು 3D ಮೆಥಡ್ ಇತ್ತು ಅಂತ ನೆನಪಿಗಾಗಿ ಕೆತ್ತನೆ ಮಾಡಿದ್ದಾರೆ ಸರ್. ರೀಸೆಂಟಾಗಿ 3D ಇದೆ ಅಂತ ಗೊತ್ತಾಗಿರುವಂಥದ್ದು. ಇದು ಗಂಗರು ಮತ್ತು ಚೋಳರ ಕಾಲದಲ್ಲಿ 1500 ವರ್ಷಗಳ ಹಿಂದೆ 8ನೇ ಶತಮಾನದಲ್ಲಿ 3D ಇತ್ತು ಅಂತ ನೆನಪಿಗಾಗಿ ಇದು ಕೆತ್ತನೆ ಮಾಡಿದ್ದಾರೆ. ಅಂದರೆ ಗಂಗರು ಮತ್ತು ಚೋಳರ ಕಾಲದಲ್ಲೂ ಕೂಡ ಈ ರೀತಿ ಒಂದು ಟೆಕ್ನಾಲಜಿ ಇತ್ತು ಅಂತ ನೆನಪಿಗಾಗಿ ಕೆತ್ತನೆ ಮಾಡಿದ್ದಾರೆ ಸರ್. ನಾದಬ್ರಹ್ಮ ಅಂತ ಹೇಳಿ ಮರಳಿಂದ ಟೆಂಪಲ್ ಎಲ್ಲ ತೆಗಿಬೇಕಾದ್ರೆ ಇದು ವಿಗ್ರಹ ಸಿಕ್ಕಿರುವಂಥದ್ದು. ಇಲ್ಲಿಟ್ಟು ಸ್ಥಾಪನೆ ಮಾಡಿದ್ದಾರೆ. ಬ್ರಹ್ಮಂಗೆ ಬಂದು ಪೂಜೆ ಇಲ್ಲ, ಓನ್ಲಿ ನಾರ್ತ್ ಪ್ಲೇಸಲ್ಲಿ ಮಾತ್ರ ಪುಷ್ಕರದಲ್ಲಿ ಮಾತ್ರ ಪೂಜೆ ಆಗ್ತದೆ ಅಂತ ಕೇಳಿರುವಂಥದ್ದು. ಇಲ್ಲಿ ಪೂಜೆ ಮಾಡಲ್ಲ ಸರ್, ಇಲ್ಲಿ ಸುಮ್ಮನೆ ಇಲ್ಲಿಟ್ಟಿದ್ದಾರೆ. ಸರ್ ನೋಡಿ, ಮೇಲೆ ಉಗ್ರ ನರಸಿಂಹದ ಕೆಳಗಡೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸರ್ ಇಲ್ಲಿ ಮೇಲುಗಡೆ ಇರುವಂಥದ್ದು. ಸರ್ ನೋಡಿ, ಸರ್ ಇಲ್ಲಿ ಕೇರಳದಲ್ಲಿ ರೀಸೆಂಟಾಗಿ ಒಂದು 250 ವರ್ಷಗಳ ಹಿಂದೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಇದ್ದಾರೆ ಅಂತ ಗೊತ್ತಾಗಿರುವಂಥದ್ದು. ನಮ್ಮ ಕರ್ನಾಟಕದಲ್ಲಿ ಕೇರಳಗಿಂತ ಮುಂಚೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಇದ್ದಾರೆ ಅಂತ ಗುರುತಿಗಾಗಿ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ಉಗ್ರ ನರಸಿಂಹದ ಕೆಳಗಡೆ ಕೂರಿಸಿರುವಂಥದ್ದು. ಮತ್ತೆ ಇಲ್ಲಿ ಶಬರಿಮಲೆಗೆ ಹೋಗೋರೆಲ್ಲ ಬಂದು ಕರ್ಪೂರ ಹಚ್ಚಿ ಕಪ್ಪಾಗಿರುವಂಥದ್ದು. ಇದು ಸರ್ ಮತ್ತೆ ನೋಡಿ, ಇದು ಫಸ್ಟ್ ಟೆಂಪಲ್ ಸರ್. ಇದು ವಿಲೇಜ್ ಟೆಂಪಲ್ಲು ವೀರಭದ್ರೇಶ್ವರ ಅಂತ ಹೇಳಿ. ವೀರಭದ್ರೇಶ್ವರ ಬಂದು ಶಿವನ ಮೊದಲನೇ ಮಗ.
ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡೋಕ್ಕೋಸ್ಕರ ಶಿವನ ಏರಿಂದ ಕ್ರಿಯೇಟ್ ಆಗಿರೋವಂಥವ್ರು ವೀರಭದ್ರೇಶ್ವರ ಮತ್ತು ಟು ವಂಟರ್ಸ್ ಇದ್ದಾರೆ ನೋಡಿ ತಲಾ ಮತ್ತು ಕಾಡ ಅಂತ. ಇವರಿಬ್ಬರು ಬೇಟೆಗಾರರಿಂದ ಈ ಊರಿಗೆ ಒಂದು ತಲಕಾಡು ಅಂತ ಹೆಸರಾಗಿರುವಂಥದ್ದು ಮತ್ತು ಇವರಿಬ್ಬರಿಂದನೇ 5 ಪಂಚಲಿಂಗಗಳು ಉದ್ಭವ ಆಗಿರುವಂಥದ್ದು. ಮತ್ತು ವೀರಭದ್ರೇಶ್ವರನ ಹೆಂಡತಿ ವೈಫು ಭದ್ರಕಾಳಮ್ಮ ಅಂತ ಇದೆ, ರೀಸೆಂಟಾಗಿ ಸ್ಥಾಪನೆ ಮಾಡಿರುವಂಥದ್ದು ಕೊಂಡದ ಬಸವೇಶ್ವರ ಅಂತ ಹೇಳಿ. ಸರ್, ಇಲ್ಲಿ 7 ಇಯರ್ಸು ಮತ್ತು 12 ಇಯರ್ಸ್ಗೆ ಇಲ್ಲಿ ಕೊಂಡ ಅಂತ ಆಗುತ್ತೆ. ಅಂದರೆ ಹಳ್ಳಿ ಕಡೆ ಸರ್ ಇಲ್ಲಿ ಹಳ್ಳ ತೋಡಿ ಮತ್ತು ಬೆಂಕಿ ಹಾಕಿ ನಡ್ಕೊಂಡು ವಾಕ್ ಮಾಡಿ ಹೋಗ್ತಾರಲ್ಲ, ಆ ರೀತಿ ಇಲ್ಲೂ ಕೂಡ ಆಗುವಂಥದ್ದು. ಇದು ಗೌರಿ ಗಣೇಶ ಹಬ್ಬ ಟೈಮಲ್ಲಿ ಆಗುವಂಥದ್ದು 7 ವರ್ಷ 14 ವರ್ಷಕ್ಕೆ. ಮರಳಿನಲ್ಲಿ ವಾಕ್ ಮಾಡಿ ಹೋಗುವಂಥದ್ದು. ಇವಾಗ ಇಷ್ಟು ಸ್ಟೆಪ್ಸ್ ಆದ ಮೇಲೆ ಈಗ ಸ್ಯಾಂಡನೇ ಫುಲ್ಲು 800 ಎಕರೆ, ಇದು ಫುಲ್ ಸ್ಯಾಂಡ್ ಬರೋವಂಥದ್ದು ಸರ್. ಇದು ಮತ್ತು ಇಲ್ಲಿ ನೋಡಿ, ಇದು ಫುಲ್ಲು, ಇದು ಒಂದು ತಲಕಾಡು ನಮ್ಮ ಮರಳು ಬರೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಸುಮಾರು ಒಂದು 450 ವರ್ಷಗಳ ಹಿಂದೆ ಒಬ್ಬಳು ಅಲಮೇಲಮ್ಮ ಅಂತ ಒಬ್ಬಳು ರಾಣಿ ಇರ್ತಾಳೆ. ಆ ರಾಣಿ ನೇಮ್ ಬಂದು ಅಲಮೇಲಮ್ಮ ರಾಣಿ ಬಂದು 3 ಶಾಪವನ್ನು ಕೊಡುವಂಥದ್ದು, ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದೆ ಹೋಗಲಿ ಅಂತ ಶಾಪವನ್ನು ಕೊಡುವಂಥದ್ದು. ಆ ರೀತಿ ಒಡವೆ ಆ ರೀತಿ ಶಾಪವನ್ನು ಕೊಡೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಅಂದರೆ ನೋಡಿ, ಆ ಅಲಮೇಲಮ್ಮನ ಹತ್ರ ಇರುವ ಒಡವೆಗಳನ್ನೆಲ್ಲ ರಾಜರು ಕಿತ್ಕೊಳ್ಳೋಕ್ಕೆ ಅಂತ ಬರ್ತಾರೆ. ಆ ಎಮ್ಮ ಒಡವೆನ ಕೊಡೋಲ್ಲ ಅಂತ ಹೇಳ್ತಾಳೆ. ಕೊಡೋದಿಲ್ಲ ಅಂತ ಹೇಳಿದಾಗ ಸೈನಿಕರು ಹೋಗಿ ರಾಜನಿಗೆ ಹೋಗಿ ಹೇಳ್ತಾರೆ. ಅಲಮೇಲಮ್ಮನವರು ಒಡವೆನ ಕೊಡೋದಿಲ್ಲ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಆಗ ರಾಜರು ಹೇಳ್ತಾರೆ, ಇನ್ನೊಮ್ಮೆ ಹೋಗಿ ಕೇಳಿ ಬನ್ನಿ, ಇದು ರಾಜರು ಆಜ್ಞೆ ಮಾಡಿದ್ದಾರೆ, ಕೊಡೋದಿಲ್ಲ ಅಂತ ಏನಾರ ಹೇಳಿದ್ರೆ ಬಲವಂತ ಮಾಡಿ ಒಡವೆನೆಲ್ಲ ಕಿತ್ಕೊಂಡು ಬನ್ನಿ, ಇದು ರಾಜಮನೆತನದ ಮರ್ಯಾದೆಯೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ಹೇಳಿ ಬರಬೇಕಾದ್ರೆ ಆ ಯಮ್ಮನಿಗೆ ಗೊತ್ತಾಗುತ್ತೆ ಕೂಡಲೇ. ಆಗ ಗೊತ್ತಾದಾಗ ಬಂದರೆ ತುಂಬ ಒಡವೆನೆಲ್ಲ ಬಲವಂತ ಮಾಡಿ ಕಿತ್ಕೊಂಡು ಹೊಂಟೋಗ್ತಾರಲ್ಲ ಅಂತ ಹೇಳಿ, ಇಲ್ಲಿ ನಮ್ಮ ನದಿ ಇದೆ ಒಂದು ಸರ್, ತಲಕಾಡಿನಲ್ಲಿ ಕಾವೇರಿ ನದಿ ಅಂತ. ಆ ಕಾವೇರಿ ನದಿಯನ್ನು ದಾಟಿ ಹೋಗ್ತು ಅಂದರೆ ಒಂದು ವಿಲೇಜ್ ಬರ್ತದೆ, ಮಾಲಂಗಿ ಅಂತ ಹೇಳಿ. ಆ ಮಾಲಂಗಿ ಹತ್ರ ಹೋಗಿ ಶಾಪವನ್ನು ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ತಾಳೆ. ಈ ಸೈನಿಕರು ಆ ಯಮ್ಮನನ್ನು ಫಾಲೋ ಮಾಡಿ ಹೋಗ್ತಾರೆ. ಆ ಸೈನಿಕರ ಕೈಯಲ್ಲಿ ಆ ನದಿಯನ್ನು ದಾಟೋದಕ್ಕೆ ಆಗಲ್ಲ, ಏಕೆಂದರೆ ಫುಲ್ಲು ಮರಳಿನಲ್ಲಿ ಕುದುರೆ ವಾಕ್ ಮಾಡೋದಿಲ್ಲ ಸರ್. ಮತ್ತು ಆ ನದಿಯ ದಡದಲ್ಲಿ ನಿಂತು 3 ಶಾಪವನ್ನು ಕೊಡುವಂಥದ್ದು ಸರ್. ಫಸ್ಟ್ನೇ ಶಾಪ ಬಂದು ತಲಕಾಡು ಮರಳಾಗಲಿ ಸರ್. ತಲಕಾಡು ಮರಳು ಅಂದರೆ ಫುಲ್ಲು ಇದು ರಾಜರು ಮತ್ತು ಸೈನಿಕರು ಮತ್ತು ಕುದುರೆ ಮೇಲೆ ಬರ್ತಾ ಇರೋವಂಥದ್ದೆಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಫುಲ್ಲು ಒಂದು ಗಂಗರ ಸಿಟಿನೇ ಫುಲ್ಲು ಸ್ಯಾಂಡಲ್ಲಿ ಕವರ್ ಆಗಿರುವಂಥದ್ದು ತಲಕಾಡು ಮರಳಾಗಲಿ. ಮತ್ತು 2ನೇ ಶಾಪ ಬಂದು ಮಾಲಂಗಿ ಮಡುವಾಗಲಿ ಸರ್. ಮಾಲಂಗಿ ಅಂದರೆ ಅಲಮೇಲಮ್ಮನ ಅಲಮೇಲಮ್ಮನ ತಾಯಿ ಊರು. ಮಡು ಅಂದರೆ ಆ ಯಮ್ಮನ ಒಡವೆ ಮತ್ತು ಆ ಯಮ್ಮನ ಬಾಡಿ ಕೂಡ ಯಾರಿಗೂ ಕೂಡ ಸಿಕ್ಕಬಾರ್ದು ಅಂತ ಹೇಳಿ ಆ ಯಮ್ಮ ಬಿದ್ದಂಥ ಒಂದು ಜಾಗದಲ್ಲಿ ಸುಳಿ ಸುತ್ತುತ್ತಾ ಇರ್ತದೆ, ಅದನ್ನೇ ಮಾಲಂಗಿ ಮಡುವಾಗಲಿ ಅಂತ ಹೇಳುವಂಥದ್ದು. ಈಗಲೂ ಕೂಡ ನಾವು ಇಲ್ಲಿ ನಮ್ಮ ಕಾವೇರಿ ನದಿಯನ್ನು ದಾಟಿ ಹೋಗ್ತು ಅಂದರೆ ಆ ಯಮ್ಮ ಬಿದ್ದಂಥ ಒಂದು ಜಾಗದಲ್ಲಿ ಆ ಸುಳಿ ಸುತ್ತುತ್ತಾ ಇರೋಂಥದ್ದು ಈಗಲೂ ಕೂಡ ನಾವು ನೋಡ್ಬೋದು. ಮತ್ತು 3ನೇ ಶಾಪ ಬಂದು ಮೈಸೂರು ಅರಸರಿಗೆ ಮಕ್ಕಳಾಗದೆ ಹೋಗಲಿ, ಅಂದರೆ ಒಡವೆನ ಕೇಳೋದಕ್ಕೆ ಬಂದಾಗ ತುಂಬ ಚಿತ್ರಹಿಂಸೆಯನ್ನು ಕೊಟ್ಟಿರ್ತಾರೆ, ಅದಕ್ಕೆ ಮೈಸೂರು ಅರಸರಿಗೆ ಮಕ್ಕಳಾಗದೆ ಹೋಗಲಿ ಅಂತ ಶಾಪವನ್ನು ಕೊಡುವಂಥದ್ದು. ಆ ರೀತಿ ಶಾಪವನ್ನು ಕೊಡೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಅಲಮೇಲಮ್ಮನ ಗಂಡ ಇರ್ತಾರೆ ಒಬ್ಬರು ಶ್ರೀರಂಗರಾಯ ಅಂತ ಹೇಳಿ, ಅಲಮೇಲಮ್ಮನ ಗಂಡನ ಹೆಸರು. ಅಲಮೇಲಮ್ಮನ ಗಂಡ ಶ್ರೀರಂಗರಾಯ ಬಂದು ಇಲ್ಲಿ ಪಕ್ಕದಲ್ಲಿ ಒಂದು ಶ್ರೀರಂಗಪಟ್ಟಣ ಅಂತ ಒಂದು ವಿಲೇಜ್ ಇರ್ತದೆ. ಆ ವಿಲೇಜಲ್ಲಿ 33 ಹಳ್ಳಿಗೆ ಪಾಳ್ಯಗಾರ, ಅಲ್ಲಿನ ರಾಜ ಪ್ರತಿ ವರ್ಷ ಅಲಮೇಲಮ್ಮನ ಗಂಡ ಪ್ರತಿ ವರ್ಷವೂ ವಿಜಯದಶಮಿ ನವರಾತ್ರಿ ಒಂದು ಪೂಜೆ ಬರ್ತದೆ. ಆ ನವರಾತ್ರಿ ಪೂಜೆಗೆ ಅಲಮೇಲಮ್ಮನ ಹತ್ರ ಇರುವ ಪ್ರತಿಯೊಂದು ಒಡವೆಗಳನ್ನೆಲ್ಲ ಆಭರಣಗಳನ್ನೆಲ್ಲ ಆ ದೇವಿಗೆ ಅಲಂಕಾರಕ್ಕೆ ತಗೊಂಡೋಗಿ ಕೊಡ್ತಾ ಇರ್ತಾರೆ. ಇದು ಒಂದು ಅಲಮೇಲಮ್ಮನ ಗಂಡನ ಮನೆತನದಿಂದ ನಡ್ಕೊಂಡು ಬಂದಿರುವಂಥ ಸಂಪ್ರದಾಯ, ಪ್ರತಿ ವರ್ಷ ಒಡವೆ ಕೊಡುವಂಥದ್ದು. ಆ 9 ದಿನ ನವರಾತ್ರಿ ಪೂಜೆ ಎಲ್ಲ ಕಳೆದಾದ ಮೇಲೆ ಆ ಯಮ್ಮನ ಗಂಡನಿಗೆ
ವಾಪಸ್ಸು ಒಡವೆನ ತಂದ್ಕೊಡ್ತಾ ಇರ್ತಾರೆ. ಆ ರಾಜರು ಕೂಡ ಇಟ್ಕೋತಾ ಇರಲಿಲ್ಲ. ಒಂದು ವರ್ಷವು ಅಲಮೇಲಮ್ಮನ ಗಂಡನಿಗೆ ಬೆನ್ನುಪಣಿ ಅಂತ ಒಂದು ಕಾಯಿಲೆ ಬರ್ತದೆ. ಆ ಬೆನ್ನುಪಣಿ ಕಾಯಿಲೆಯಿಂದ ಆ ಯಮ್ಮನ ಗಂಡ ನರಳ್ತಾ ಇರ್ತಾರೆ. ಭಕ್ತಾದಿಗಳು ಹೇಳ್ತಾರೆ, ನಿಮ್ಮ ಗಂಡನಿಗೆ ಇರುವಂಥ ಬೆನ್ನುಪಣಿ ಕಾಯಿಲೆಯೆಲ್ಲ ಗುಣ ಆಗಬೇಕು ಅಂದರೆ ತಲಕಾಡಿಗೆ ಹೋಗಿ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಕೆಳಗಡೆ ಬರುವಂಥ ವೈದ್ಯನಾಥೇಶ್ವರ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಮತ್ತು ಪೂಜೆ ಮಾಡಿಸಿ 5 ಪಂಚಲಿಂಗಗಳ ದರ್ಶನ ಮಾಡಿದ್ರೆ ನಿಮ್ಮ ಗಂಡನಿಗೆ ಇರುವಂಥ ಕಾಯಿಲೆಯೆಲ್ಲ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಕೂಡಲೇ ಆ ಯಮ್ಮ ತನ್ನ ಗಂಡನನ್ನು ಕರ್ಕೊಂಡು ಬಂದು ಆ ನದಿಯಲ್ಲಿ ಸ್ನಾನವನ್ನು ಮಾಡಿ ದೇವಾಲಯಕ್ಕೆ ದರ್ಶನ ಮಾಡೋಕ್ಕೆ ಬರಬೇಕಾದ್ರೆ ಆ ಯಮ್ಮನ ಗಂಡನಿಗೆ ಆ ಬೆನ್ನುಪಣಿ ಕಾಯಿಲೆ ಜಾಸ್ತಿಯಾಗಿ ಆ ನದಿ ತೀರದಲ್ಲಿ ಆ ಯಮ್ಮನ ಗಂಡ ಶ್ರೀರಂಗರಾಯ ಆ ಮಾಲಂಗಿ ಹತ್ರ ತೀರೋಗ್ಬಿಡ್ತಾರೆ. ತನ್ನ ಗಂಡ ತೀರೋಗ ದುಃಖದಲ್ಲಿ ಒಡವೆನ ಕೊಡೋದಿಲ್ಲ ಅಂತ ಹೇಳಿ ಮತ್ತು ತನ್ನ ಗಂಡನ ರಾಜ್ಯನೆಲ್ಲ ತನ್ನ ಗಂಡನ ರಾಜ್ಯ ಶ್ರೀರಂಗಪಟ್ಟಣವನ್ನು ತಮ್ಮ ವಶ ಪಡ್ಕೊತಾರೆ ಮೈಸೂರು ರಾಜರು ಅಂತ ಹೇಳಿ ಆ ರೀತಿ ಶಾಪವನ್ನು ಕೊಟ್ಟು ಆ ರೀತಿ ಆತ್ಮಹತ್ಯವನ್ನು ಮಾಡಿಕೊಳ್ಳುವಂಥದ್ದು. ಇವಾಗಲೂ ಕೂಡ ನೋಡಿ ಮೈಸೂರು ರಾಜರಿಗೆ ಮಕ್ಕಳಿಲ್ಲ, ಎಲ್ಲ ದತ್ತು ತಗೊಂಡಿರುವಂಥದ್ದು. ಶ್ರೀಗಂಡದತ್ತ ಒಡೆಯರಿದ್ದರು, ಅವ್ರಿಗೂ ಕೂಡ ಮಕ್ಕಳಿರಲಿಲ್ಲ. ಅವರ ಎರಡನೇ ರಾಜರು ಬಂದು ಮುಮ್ಮಡಿ ಕೃಷ್ಣ ರಾಜ ಒಡೆಯರು, ಅವ್ರಿಗೂ ಕೂಡ ಮಕ್ಕಳಿರಲಿಲ್ಲ. ಈಗ ಇರುವಂಥ ರಾಜರು ಬಂದು ಎದುವೀರು, ಅವ್ರಿಗೆ ಗಂಡು ಮಗು ಆಗಿದೆ. ಒಂದು ಜನ್ರೇಷನ್ಗೆ ಆದರೆ ಇನ್ನೊಂದು ಜನ್ರೇಷನ್ಗೆ ಆಗಲ್ಲ. ಆ ರೀತಿ ಶಾಪದಿಂದ ಇಲ್ಲಿ ಸುತ್ತಲೂ ಕೂಡ 800 ಎಕರೆ ಗಂಗರ ರಾಜಧಾನಿಯೆಲ್ಲ ಪೂರ್ತಿ ಮರಳಿಂದ ಮುಚ್ಚೋಗಿರುವಂಥದ್ದು. 1000 ಮನೆ, ಮಠ, ಅರಮನೆ, ಪ್ಯಾಲೇಸ್ ಕೂಡ ಮರಳಿಂದ ಮುಚ್ಚೋಗಿದೆ. ಎಲ್ಲಿ ಗಂಗರ ಅರಮನೆ ಇದೆ, ಗಂಗರ ಪ್ಯಾಲೇಸ್ ಇದೆ, ಗಂಗರ ಕೋಟೆ ಇದೆ ಅಂತ ಇಲ್ಲಿ ಯಾರಿಗೂ ಕೂಡ ಇವಾಗಲೂ ಕೂಡ ಗೊತ್ತಿಲ್ಲ. ನಾವು ಇವಾಗ ವಾಕ್ ಮಾಡಿ ಹೋಗ್ತಾ ಇರುವಂಥದ್ದು ಅಂದರೆ ಒಂದು ಗಂಗರ ವಿಲೇಜ್ ಮೇಲೆ ವಾಕ್ ಮಾಡಿ ಹೋಗ್ತಾ ಇರುವಂಥದ್ದು. ಮತ್ತು 450 ಹಿಂದೆ ಶಾಪ ಕೊಟ್ಟಾಗಿಂದ ಆ ರಾಜರಿಗೆ ಇವತ್ತು ಗಂಟನೂ ಕೂಡ ಶಾಪ ವಿಮೋಚನೆ ಆಗಿಲ್ಲ. ಆ ಶಾಪ ವಿಮೋಚನೆಗಾಗಿ ಮೈಸೂರು ಅರಮನೆ ಒಳಗಡೆ ಒಂದು ಅಲೆಮೇಲಮ್ಮನದು ಒಂದು ದೇವಿದು ಒಂದು ವಿಗ್ರಹ ಇದೆ. ಆ ವಿಗ್ರಹಕ್ಕೆ ಪ್ರತಿ ಸೋಮವಾರ, ಪ್ರತಿ ಶುಕ್ರವಾರ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೈಮಲ್ಲಿ ಆ ರಾಜಮನೆತನದವರು ರಾಜರು ಈಗಲೂ ಕೂಡ ಪೂಜೆ ಮಾಡ್ತಾರೆ ಶಾಪ ವಿಮೋಚನೆಗಾಗಿ. ಈಗ ಹೋಗ್ತಾ ಇರುವಂಥ ಮುಂದೆಗಡೆ ಹೋಗ್ತಾ ಇರುವಂಥ ದೇವಾಲಯ ಬಂದು ಪಂಚಲಿಂಗಗಳಲ್ಲಿ 3ನೇ ದೇವಸ್ಥಾನ ಬಂದು ಪಂಚಲಿಂಗಕ್ಕೆ ಸಂಬಂಧಪಟ್ಟಿರುವಂಥದ್ದು ಮರಳೇಶ್ವರ. ಅಂದರೆ ಮರಳೇಶ್ವರ ಅಂದರೆ ಅದಕ್ಕೆ ಇನ್ನೊಂದು ಹೆಸರು ಬಂದು ಸೆಕೆಂಡ್ ನೇಮ್ ಬಂದು ಸೈಕತೇಶ್ವರ ಅಂತ. ಸೈಕತೇಶ್ವರ ಅಂದರೆ ಸಂಸ್ಕೃತದಲ್ಲಿ ಸ್ಯಾಂಡ್ ಅಂತ. ಮರಳೇಶ್ವರ 5 ಪಂಚಲಿಂಗಗಳಿಗಿಂತ ಇದು ಒಂದು ಎತ್ತರವಾದಂಥ ಶಿವಲಿಂಗ ಬಂದು ಈ ಶಿವಲಿಂಗನೇ. ಈ ಟೆಂಪಲು ಕೂಡ ಮುಂಚೆ 7 ಇಯರ್ಸ್ 12 ಇಯರ್ಸ್ ಗೇಟ್ ಮರಳಲ್ಲಿ ಟೆಂಪಲ್ಸ್ ಎಲ್ಲ ಮುಚ್ಚೋಗ್ತಾ ಇತ್ತು. ಅಂದರೆ ಕಾರಣ ಏನು ಅಂತ ಹೇಳಿದ್ರೆ ಯಾವುದೂ ಕೂಡ ದೇವಾಲಯದ ಸುತ್ತಲೂ ಕೂಡ ಸೇಫ್ಟಿಯಾಗಿ ಕಾಂಪೌಂಡ್ಗಳನ್ನು ಹಾಕಿರಲಿಲ್ಲ. ಇದೇ ಗಾಳಿ ಮಳೆ ಬಂದಾಗ ಇಲ್ಲಿರುವಂಥ ಮರಳು ಮರಳಿಂದ ಮುಚ್ಚೋಗ್ತಾ ಇತ್ತು ತೂರ್ಕೊಂಡೋಗಿ. ಮತ್ತು ಈಗ ರೀಸೆಂಟಾಗಿ ಜಾತ್ರೆ ಆಗ್ತು, ಆಗ ಪಂಚಲಿಂಗ ದರ್ಶನ, ಆಗ ಎಲ್ಲ ತೆಗೆಸಿ ಕಾಂಪೌಂಡ್ ಹಾಕಿದ್ದಾರೆ. ಮತ್ತು ಬೇರೆ ಕಡೆ ಶಿವಲಿಂಗ ನೋಡಿ ತುಂಬ ಸ್ಮೂತ್ ಬರ್ತದೆ. ಇಲ್ಲಿ ಒಳಗಡೆ ಬರುವಂಥ ಶಿವಲಿಂಗ ಬಂದು ತುಂಬ ರಫ್ ಬರುವಂಥದ್ದು, 5 ಫೀಟ್ ಬರುವಂಥದ್ದು. ಬ್ರಹ್ಮದೇವ ಕೂತಿ ತಪಸ್ ಮಾಡ್ತಾ ಇರುವಂಥದ್ದು ಮರಳೇಶ್ವರ ಪಂಚಲಿಂಗಗಳಲ್ಲಿ 3ನೇ ಟೆಂಪಲ್. ಇದು ಕೂಡ ಕೆಳಗಡೆ ಡೌನಲ್ಲಿರುವಂಥ ಟೆಂಪಲ್. ಒಳಗಡೆ ಹೋಗಿ ನೋಡ್ಕೊಂಬನ್ನಿ. ಸೊ ಇದು ಅಷ್ಟೇ, ಅವ್ರು ಹೇಳ್ದಂಗೆ ಗ್ರೌಂಡ್ ಲೆವೆಲ್ನ ಕಡಿಮೆ ಇದೆ. ಗ್ರೌಂಡ್ ಲೆವೆಲ್ ನೋಡಿ, ಗ್ರೌಂಡ್ ಲೆವೆಲ್ ಅಲ್ಲಿದೆ, ಬಟ್ ಗ್ರೌಂಡ್ ಲೆವೆಲ್ನ ಕೆಳಗಡೆ ಇದೆ ಈ ದೇವಸ್ಥಾನ. ಇದು ಕೂಡ ಮುಚ್ಚೋಗಿತ್ತಂತೆ ಸ್ಯಾಂಡಲ್ಲಿ, ಇದನ್ನು ಕೂಡ ಈಗ ತೆಗೆದಿದ್ದಾರೆ. ಇದೇ ಸ್ಪೆಷಾಲಿಟಿ ಇಲ್ಲಿಂದು. ವಿಷ್ಣು ದೇವಸ್ಥಾನ ಅಂತ ಹೇಳಿ ಸರ್, ಇದು ಕೀರ್ತಿನಾರಾಯಣ ಟೆಂಪಲ್ ಅಂತ. ಸರ್, ಇದು ವಿಷ್ಣು ದೇವಸ್ಥಾನ, ಕೀರ್ತಿನಾರಾಯಣ ವಿಷ್ಣು ದೇವಸ್ಥಾನ. ಸರ್ ನೋಡಿ, ಈ ದೇವಾಲಯ ಕಟ್ಟಿಸಲು ಒಂದು ಸುಮಾರು 1117 ವರ್ಷಗಳಾಗಿರುವಂಥದ್ದು. 12ನೇ ಶತಮಾನದ್ದು ಹೊಯ್ಸಳ ರಾಜ ವಿಷ್ಣುವರ್ಧನ ಕಾಲದಲ್ಲಿ ಕೆತ್ತನೆ ಮಾಡಿಸಿದಂಥ ಟೆಂಪಲ್ ಇದು. ಸರ್, ಕೆಳಗಡೆ ಫೌಂಡೇಶನ್ ಇದೆಯಲ್ಲ, ಆ ಕೆಳಗಡೆ ಟೆಂಪಲ್ ಎಲ್ಲ ಹೊಸದಾಗಿ ಕಟ್ಟಿರುವಂಥದ್ದು. ಸರ್, ಹಳೆ ಕಾಲದ ಟೆಂಪಲ್ಲು ಆ ರಾಣಿ ಶಾಪದಿಂದ ಪೂರ್ತಿ ಮರಳಲ್ಲಿ ಎಲ್ಲ ಮುಚ್ಚೋಗ್ಬಿಟ್ಟಿತ್ತು ಸರ್. ಅಂದರೆ ಮರಳಿಂದ ಟೆಂಪಲ್ಸ್ ಎಲ್ಲ ಓಪನ್ ಮಾಡಬೇಕಾದ್ರೆ ಗಾಳಿ ಮಳೆ ಬಂದು ಹಿಂದೆಗಡೆ ಇರುವಂಥ ಗೋಪುರ ಮತ್ತು ಗರ್ಭಗುಡಿ ಎಲ್ಲ ಬಿದ್ದೋಗ್ತು ಸರ್. ಅರ್ಧ ದೇವಾಲಯ ಯಾವುದು ಕೂಡ ಕಟ್ಟೋದಕ್ಕಾಗಲ್ವಲ್ಲ ಅಂತ ಹೇಳಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು 11 ಕಲ್ಲುಗಳಿಗೆಲ್ಲ ನಂಬರ್ ಹಾಕಿ ಕಲ್ಲುಗಳಿಗೆಲ್ಲ ಆ ನಂಬರ್ ಪ್ರಕಾರ ಫುಲ್ ಟೆಂಪಲ್ಸ್ ಎಲ್ಲ ಬಿಚ್ಚಿಬಿಟ್ಟು ಅದೇ ರೀತಿಯೇ ಹೊಸದಾಗಿ ಫೌಂಡೇಶನ್ ಎಲ್ಲ ತೆಗೆದು ನಂಬರ್
ನಂಬರ್ ಪ್ರಕಾರ ಟೆಂಪಲ್ಸ್ ಎಲ್ಲ ಜೋಡಿಸಿರುವಂಥದ್ದು. ಈ ದೇವಸ್ಥಾನ ಓಪನ್ ಮಾಡಿ ಈಗ ರೀಸೆಂಟಾಗಿ ಒಂದು 12 ವರ್ಷಗಳಾಗಿರುವಂಥದ್ದು, ಕುಂಭಾಭಿಷೇಕ ಎಲ್ಲ ಮಾಡಿ ಓಪನ್ ಮಾಡಿರುವಂಥದ್ದು ಸರ್. ಮತ್ತು ಒಳಗಡೆ ಬರುವಂಥ ಟೆಂಪಲ್ ಬಂದು, ಒಳಗಡೆ ಇರುವಂಥ ವಿಗ್ರಹ ಬಂದು 12 ಅಡಿ ಬರ್ತದೆ ಸರ್. ಇದು 12 ಫೀಟ್ ಬರುವಂಥದ್ದು ವಿಷ್ಣುದು ವಿಗ್ರಹ ಬಂದು. ಮತ್ತು ಔಟ್ಸೈಡ್ ಎಲ್ಲ ನೋಡ್ತೀರಾ, ಬೇಲೂರು, ಹಳೇಬೀಡು, ಸೋಮನಾಥ್ಪುರ ಎಲ್ಲ ಸೇಮ್ ಟೆಂಪಲ್ ಏನೆ ಸರ್. ಹೊಯ್ಸಳ ರಾಜರದೆಲ್ಲ ಬಂದು ಸ್ಟಾರ್ ಟೈಪು ನಕ್ಷತ್ರಾಕಾರದಲ್ಲಿ ಬರ್ತದೆ. ನಾವು ಇವಾಗಲೂ ಕೂಡ ಮೇಲಿಂದ ಡ್ರೋನಲ್ಲಿ ನೋಡ್ತು ಅಂತ ಹೇಳಿದ್ರೆ ನಕ್ಷತ್ರಾಕಾರದಲ್ಲಿ ಕಾಣುವಂಥದ್ದು. ಮತ್ತು ಸರ್, ಗಂಗರು ಮತ್ತು ಚೋಳರದೆಲ್ಲ ಬಂದು ಚೌಕ ಆಕಾರ ಸ್ಕ್ವಯರ್ ಟೈಪಲ್ಲಿ ಕಾಣುವಂಥದ್ದು. ಮತ್ತು ಫ್ರಂಟ್ ಸೈಡಲ್ಲಿ ಬರುವಂಥದ್ದು ಎಂಟ್ರೆನ್ಸು ದ್ವಾರ ಬಾಕಲು. ಮರಳಿಂದ ಟೆಂಪಲ್ ಎಲ್ಲ ಓಪನ್ ಮಾಡಬೇಕಾದ್ರೆ ಇಲ್ಲಿ ಒಂದು ತೆಗೆಯುವಾಗ ಒಂದು ಸಿಕ್ಕಿರುವಂಥದ್ದು ವಿಗ್ರಹ ಸಿಕ್ಕಿದೆ, ವಿಷ್ಣುದು ವಿಗ್ರಹ. ಮತ್ತು ಅಮ್ಮನವರು ಸರ್, ಕೀರ್ತಿನಾರಾಯಣ ಸ್ವಾಮಿಯ ಹೆಂಡತಿ ವೈಫು ಅಮ್ಮನವರು ಸುಂದರವಲ್ಲಿ ಅಂತ ಆ ಫ್ರಂಟ್ ಸೈಡಲ್ಲಿ ಇಟ್ಟಿದ್ದಾರೆ. ಮತ್ತು ಎದುರುಗಡೆ ಬರುವಂಥದ್ದು ಒಂದು ವಿಗ್ರಹ ಸಿಕ್ಕಿರೋ ಟೆಂಪಲ್ ಇದೆ ನೋಡಿ, ಚಿಕ್ಕ ಟೆಂಪಲು, ವೀರಾಂಜನೇಯ ಸ್ವಾಮಿ ಟೆಂಪಲ್ ಅಂತ. ತುಳಸಿ ಕಟ್ಟೆ ಕೂಡ ಸಿಕ್ಕಿದೆ ಆ ಕಾರ್ನರಲ್ಲಿ. ಹಳೆಯ ಕಾಲದ ಬಾವಿ ಕೂಡ ಸಿಕ್ಕಿದೆ. ಈಗ ನಾವು ನಿಂತಿದ್ದೀವಲ್ಲ, ಈ ಲೆವೆಲಲ್ಲಿ ಪೂರ್ತಿ ಮರಳಲ್ಲಿ ಕವರ್ ಆಗಿದ್ದಂಥ ಟೆಂಪಲ್ಲು ಎಲ್ಲ ಓಪನ್ ಮಾಡಿದ್ದಾರೆ. ಮತ್ತು 5 ಪಂಚಲಿಂಗಗಳಿದೆಯಲ್ಲ, ಅದೇ ರೀತಿ 5 ಪಂಚನಾರಾಯಣಗಳನ್ನು ಕೆತ್ತನೆ ಮಾಡಿದ್ದಾರೆ ಸರ್, 5 ಪ್ಲೇಸಸ್ಸಲ್ಲಿ ಸರ್. ನೋಡಿ, ಫಸ್ಟು ಮೇಲುಕೋಟೆ ಚೆಲುವನಾರಾಯಣ, ಗದಗಿನಲ್ಲಿ ವೀರನಾರಾಯಣ, ಕೆರೆತಣ್ಣೂರು ನಂಬಿನಾರಾಯಣ, ಗುಂಡ್ಲುಪೇಟೆ ವಿಜಯನಾರಾಯಣ, ತಲಕಡಿನಲ್ಲಿ ಬಂದು ಕೀರ್ತಿನಾರಾಯಣ ಅಂತೇಳಿ 5 ಪ್ಲೇಸಸ್ಸಲ್ಲಿ ಕೆತ್ತನೆ ಮಾಡಿರುವಂಥದ್ದು. ನಾವು ಇದು 2 ಟೆಂಪಲ್ ನೋಡಿ ಲಾಸ್ಟಲ್ಲಿ ಈ ಟೆಂಪಲ್ಗೆ ವಿಸಿಟ್ ಮಾಡುವಂಥದ್ದು. ತಲಕಾಡು ಅಂತ ನೇಮ್ ಹೇಗೆ ಬಂತು ಅಂತ ಹೇಳಿದ್ರೆ ಸರ್, ನನ್ನ ಕೆಳಗಡೆ ವೀರಭದ್ರ ಟೆಂಪಲ್ ಹತ್ರ ಬೇಟೆಗಾರರು ತೋರಿಸಿದ್ನಲ್ಲ ಸರ್, ತಲಾ ಮತ್ತು ಕಾಡ ಅಂತ, ಅವರಿಬ್ಬರು ಬೇಟೆಗಾರರು ಸರ್. ಪ್ರತಿನಿತ್ಯವೂ ಸರ್ ಕಾಡಿಗೆ ಹೋಗ್ತಾರೆ ಬೇಟೆ ಆಡೋದಕ್ಕೆ ಅಂತ ಸರ್. ಆ ಕಾಡಿನ ಮಧ್ಯದಲ್ಲಿ ಒಂದು ವಿಲೇಜ್ ಇರ್ತದೆ ಸರ್, ದಕ್ಷಿಣ ಕಾಶಿ ಗಜಾರಣ್ಯ ಕ್ಷೇತ್ರ ಅಂತ ಹೇಳಿ ಸರ್. ಗಜ ಅಂದರೆ ಆನೆಗಳು ಸರ್, ಆನೆಗಳು ಒಂದು ಕಾಡಿನಲ್ಲಿ ಆನೆಗಳು ವಾಸ ಮಾಡ್ತಾ ಇದ್ದಂಥ ಒಂದು ಸ್ಥಳ ಸರ್, ಅದು ಗಜಾರಣ್ಯ ಕ್ಷೇತ್ರ ಅಂತ ಸರ್. ಆ ಜಾಗದಲ್ಲಿ ಒಂದು ಹುತ್ತ ಇರ್ತದೆ ಸರ್, ಆ ಹುತ್ತದ ಒಳಗಡೆ ಒಂದು ಶಿವಲಿಂಗ ಭೂಮಿಯಿಂದನೇ ಉದ್ಭವ ಆಗಿರ್ತದೆ. ಆನೆಗಳು ಪ್ರತಿನಿತ್ಯವೂ ಇಲ್ಲಿ ಪಕ್ಕದಲ್ಲಿ ಒಂದು, ನೀವು ವೆಹಿಕಲ್ ಪಾರ್ಕಿಂಗ್ ಮಾಡಿರೋ ಪಕ್ಕದಲ್ಲಿ ಮೈನ್ ಟೆಂಪಲ್ ಪಕ್ಕ ಒಂದು ಕೊಳ ಐತೆ ಸರ್, ಗೋಕರ್ಣ ಅಂತ ಹೇಳಿ. ಆ ಗೋಕರ್ಣದ ಹತ್ರ ನೀರು ಮತ್ತು ತವರೆ ಹೂವನ್ನೆಲ್ಲ ತಗೊಂಡೋಗಿ ಪ್ರತಿನಿತ್ಯವೂ ಆ ಹುತ್ತಕ್ಕೆ ಆನೆಗಳು ಪೂಜೆ ಮಾಡ್ತಾ ಇರ್ತದೆ. ಆ ಉತ್ಸವದ ಒಳಗಡೆ ಶಿವಲಿಂಗ ಇದೆ ಅಂತ ಆನೆಗಳಿಗೆ ಗೊತ್ತಿರ್ತದೆ ಸರ್. ಅಂದರೆ ಆನೆಗಳು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇಂದ ಮನುಷ್ಯರ ಜನ್ಮ ಆಗಿದ್ದಂಥವರು ಋಷಿಗಳಾಗಿದ್ದಂಥವ್ರು ಆನೆಯಾಗಿರುವಂಥದ್ದು ಸರ್, ಅಂದರೆ ಗಜಾರಣ್ಯ ಕ್ಷೇತ್ರದಲ್ಲಿ ಸರ್. ಆಗ ಆನೆಗಳು ಪೂಜೆ ಮಾಡಿ ಹೋದ್ಮೇಲೆ ಆ ಉತ್ತದ ಪಕ್ಕದಲ್ಲಿ ಒಂದು ಮರ ಇರ್ತದೆ ಸರ್, ಬೂರಗದ ಮರ ಅಂತ ಹೇಳಿ. ಆ ಮರ ತರಿಬೇಕಾದ್ರೆ ಸ್ಲಿಪ್ಪಾಗಿ ಕೊಡ್ಲಿಯಿಂದ ಆ ಉತ್ತದ ಒಳಗಡೆಗೆ ಏಟು ಬೀಳ್ತದೆ. ಅದು ಏಟಾದಾಗ ಮನುಷ್ಯರಿಗೆ ಹೊಡೆದಂಥ ಸೌಂಡ್ ಬರ್ತದೆ. ಅದು ಸೌಂಡ್ ಆದಾಗ ಒಂದೇ ಶಿವಲಿಂಗ ಒಳಗಡೆ 4 ಪೀಸ್ ಆಗ್ತದೆ ಸರ್. ಒಂದು 4 ಪೀಸ್ ಆಗಿ ಒಂದು ಪಾತಾಳೇಶ್ವರ, ಒಂದು ಮರಳೇಶ್ವರ, ಒಂದು ಮುಡುಕುತರೆ ಮಲ್ಲಿಕಾರ್ಜುನ, ಒಂದು ವಿಜಯಪುರ ಹರ್ಕೇಶ್ವರ ಅಂತ ಹೇಳಿ 4 ದಿಕ್ಕಿಗೆ ಹೋಗಿ 4 ಲಿಂಗಗಳು ಉದ್ಭವ ಆಗ್ತದೆ. ಈ ಬೇಟೆಗಾರರು ಹೋಗಿ ಇದೇನಿದು ಸೌಂಡ್ ಬರ್ತಲ್ಲ ಅಂತ ಹೇಳಿ ಅಲ್ಲೆಲ್ಲ ಕ್ಲೀನ್ ಮಾಡಿದಾಗ ಆ ಶಿವಲಿಂಗದ ಹಣೆ ಮೇಲೆ ಬ್ಲಡ್ ಬರ್ತಾ ಇರ್ತದೆ. ಆ ಬ್ಲಡ್ ಬರ್ತಿರೋವಂಥ ಜಾಗದಲ್ಲಿ ಆ ಬ್ಲಡ್ ಬರ್ತಿರೋವಂಥದ್ದು ನೋಡಿ ಬೇಟೆಗಾರರು ಮೂರ್ಛೆ ಹೋಗ್ತಾರೆ. ಆಗ ಶಿವನು ಜ್ಞಾನೋದಯವಾಗಿ ನನ್ನ ಪಕ್ಕದಲ್ಲಿ ಬೆಳೆದಂಥ ಆ ಬೂರಗದ ಮರದ ಎಲೆ ತೊಮೋಟೆಯನ್ನು ಹರಿದು ಬ್ಲಡ್ ಬರ್ತಾರಂಥ ಜಾಗಕ್ಕೆ ಹಚ್ಚಿ ಅಂತ ಆಜ್ಞೆ ಮಾಡ್ತಾರೆ. ಆಜ್ಞೆ ಮಾಡಿದಾಗ ಈ ಬೇಟೆಗಾರರು ಎದ್ದು ಆ ಬೂರಗದ ಮರದ ಆ ಎಲೆ ತೊಮೋಟೆಯನ್ನು ಹರಿದು ಆ ಶಿವಲಿಂಗದ ಹಣೆ ಮೇಲೆ ಆ ರಕ್ತ ಬರ್ತಾರಂಥ ಜಾಗಕ್ಕೆ ಹಚ್ಚುತ್ತಾರೆ. ಅದು ರಕ್ತ ಬರ್ತಾರಂಥ ಜಾಗಕ್ಕೆ ಹಚ್ಚಿದಾಗ ಅದು ರಕ್ತ ಬರ್ತಾರಂಥದ್ದು ನಿಲ್ಲಿ ಹಾಲಾಗ್ತದೆ. ಹಾಲಾದಾಗ ತನ್ನ ಗಾಯನ ತಾನೇ ಔಷಧಿ ಪಡ್ಕೊಂಡೋದ್ಕೇನೆ ವೈದ್ಯನಾಥೇಶ್ವರ ಅಂತೇಳಿ ಹೆಸರಾಗಿರುವಂಥದ್ದು. ವೈದ್ಯ ಅಂದರೆ ಡಾಕ್ಟರ್. ಮತ್ತು ಆ ತಲಾ ಮತ್ತು ಕಾಡ ಅಂತ ಇಬ್ಬರು ಬೇಟೆಗಾರರಿಂದ ಈ ಊರಿಗೆ ತಲಕಾಡು ಅಂತ ಹೆಸರಾಗಿದೆ. ಅವರಿಬ್ಬರಿಂದ 5 ಪಂಚಲಿಂಗಗಳು ಉದ್ಭವ ಆಗಿರುವಂಥದ್ದು. ಮತ್ತು ಶಿವನ ಶಾಪಕ್ಕೆ ಸಿಲುಕಿ ಅವರಿಬ್ಬರು ಬೇಟೆಗಾರರು ಆ ವೀರಭದ್ರ ಟೆಂಪಲ್ ಹತ್ರ ಕಲ್ಲಾಗಿರುವಂಥದ್ದು. ಶಿವನಿಗೆ ಬಂದು 5 ಮುಖವನ್ನು 5 ಕಡೆ ಒಂದೊಂದು ಕಡೆ ಒಂದೊಂದು ಶಿವಲಿಂಗಗಳು ಉದ್ಭವ ಆಗಿದೆ. ಸದ್ಯೋಜಾತ, ವಾಮದೇವ, ಅಘೋರ, ತರ್ಪುರುಷ, ಈಶಾನ್ಯ ಅಂತೇಳಿ 5 ಮುಖವನ್ನು ಕೆತ್ತನೆ ಮಾಡಿರುವಂಥ ಇದು ಉದ್ಭವ ಆಗಿರುವಂಥದ್ದು. ಮತ್ತು ನಮ್ಮ ತಲಕಾಡಿನಲ್ಲಿ
ಪಂಚಲಿಂಗ ದರ್ಶನ ಅಂತ ಜಾತ್ರೆ ಆಗುತ್ತೆ ಸರ್. ಆ ಪಂಚಲಿಂಗ ದರ್ಶನ ಜಾತ್ರೆ ಯಾವಾಗ ಅಂತ ಹೇಳಿದ್ರೆ 5 ಕಾರ್ತಿಕ ಸೋಮವಾರದಲ್ಲಿ ಕಡೆ ಕಾರ್ತಿಕ ಸೋಮವಾರದಲ್ಲಿ ಅಮಾವಾಸ್ಯೆ ಬರಬೇಕು. ಕಡೆ ಕಾರ್ತಿಕದಲ್ಲಿ ಸೋಮವಾರ ದಿನ ಅಮಾವಾಸ್ಯೆ ಬರಬೇಕು. ಮತ್ತು 5 ವಿಶಾಖ ನಕ್ಷತ್ರ, 5 ಅನುರಾಧ ನಕ್ಷತ್ರ, 5 ವೃಷ್ಟಿಕ ಮಾಸ ಅಂತ ಬರಬೇಕು. ಅದು ನಕ್ಷತ್ರಗಳು ಕೂಡಿ ಬಂದಾಗ ಮಾತ್ರ ನಮ್ಮ ತಲಕಾಡಿನಲ್ಲಿ ಪಂಚಲಿಂಗ ದರ್ಶನ ಅಂತ ಜಾತ್ರೆ ಆಗುವಂಥದ್ದು. ಅದು 5 ಪಂಚಲಿಂಗಗಳನ್ನು ಆ ಪಂಚಲಿಂಗ ದರ್ಶನ ಜಾತ್ರೆ ಟೈಮಲ್ಲಿ ನಾವು ಒಂದೇ ದಿನ 5 ಪಂಚಲಿಂಗಗಳನ್ನು ವಿಸಿಟ್ ಮಾಡಿ ಹೋಗ್ತು ಅಂದರೆ ದರ್ಶನ ಮಾಡಿ ಬಂದರೆ ನಾವು ಕಾಶಿಗಿಂತ ಒಂದು ಗುಲ್ಗಂಜಿ ತೂಕ ಜಾಸ್ತಿ ಪುಣ್ಯ ನಮ್ಮ ತಲಕಾಡು ಪುಣ್ಯಕ್ಷೇತ್ರ. ಅಂದರೆ ನೋಡಿ, 5 ಪಂಚಲಿಂಗ ಅಂದರೆ ನಮ್ಮ ತಲಕಾಡಿನಲ್ಲಿ 5 ಪಂಚಲಿಂಗ ಒಟ್ಟಿಗೆ ಇಲ್ಲ ಸರ್. 5 ಪಂಚಲಿಂಗ ನಮ್ಮ ತಲಕಾಡಿನಲ್ಲಿ ಬರುವಂಥದ್ದು 3 ಟೆಂಪಲ್ಸ್ ಏನೇ ಸರ್. ಫಸ್ಟ್ ಒನ್ ವೈದ್ಯನಾಥೇಶ್ವರ ಅಂತೇಳಿ ಮೈನು, ಸೆಕೆಂಡು ಪಾತಾಳೇಶ್ವರ, ಮತ್ತು ಈಗ 3ನೇ ಟೆಂಪಲ್ ಇಲ್ಲಿ ನೋಡ್ಕೊಬಂದ್ವಲ್ಲ ಮರಳೇಶ್ವರ ಅಂತ ಇಲ್ಲಿರುವಂಥದ್ದು ಮೈನು. ಸರ್ಕಲು ಎಂಟ್ರೆನ್ಸ್ ಇದೆಯಲ್ಲ ಸರ್, ಆ ಎಂಟ್ರೆನ್ಸಿಂದ ಬರ್ತಾ ರೈಟಿಗೆ ಹೋಗ್ತು ಅಂದರೆ, ಇಲ್ಲಿಂದ ಹೋಗ್ತಾ ರೈಟಿಗೆ ಹೋದರೆ 7 ಕಿಲೋಮೀಟರ್ಸ್ ಆಗುತ್ತೆ. ವಿಜಯಪುರ ಅರ್ಕೇಶ್ವರ ಅಂತ ಹೇಳಿ ಅರ್ಕೇಶ್ವರ, ಅದು ಪಂಚಲಿಂಗಗಳಲ್ಲಿ 4ನೇ ಟೆಂಪಲು. ಆ ವಿಜಯಪುರ ಅರ್ಕೇಶ್ವರ ಅಂದರೆ ಸರ್, ರಸಸಪ್ತಮಿ ದಿನ ಸರ್ ಅಲ್ಲಿ ವಿಶೇಷ ಪೂಜೆ ಇರ್ತದೆ ಇದು ಮಾಡುವಂಥದ್ದು. ಮತ್ತು 4ನೇ ಟೆಂಪಲ್ ಬಂದು 5ನೇ ಟೆಂಪಲು ಮುರುಕುತ್ತಾರೆ ಮಲ್ಲಿಕಾರ್ಜುನ. ಆ ವಿಜಯಪುರದಿಂದ ಲೆಫ್ಟ್ ಟರ್ನ್ ಆಗ್ತು ಅಂದರೆ 3 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಬರಬೇಕಾದ್ರೆ ಬೆಟ್ಟ ಕಾಣ್ತು, ಬೆಂಗಳೂರಿಂದ ಬರಬೇಕಾದ್ರೆ ಬೆಟ್ಟ ಕಾಣುತ್ತೆ ನೋಡಿ. ಮುಡುಕುತ್ತಾರೆ ಮಲ್ಲಿಕಾರ್ಜುನ ಮತ್ತು ಬ್ರಹ್ಮರಾಂಬ ಅಂತ ಹೇಳಿ ಅದು 5 ಟೆಂಪಲ್ಸು. ನಮ್ಮ ತಲಕಾಡಿನಲ್ಲಿ ಪಾತಾಳೇಶ್ವರ, ಮರಳೇಶ್ವರ, ವೈದ್ಯನಾಥೇಶ್ವರ, ಇದು ಪಂಚಲಿಂಗ ಟೆಂಪಲು 3 ಟೆಂಪಲು. ಮತ್ತು ವೀರಭದ್ರ ಟೆಂಪಲು, ಮತ್ತು ಇಲ್ಲಿ ಕೆಳಗಡೆ ಹೋಗ್ತಾ ಇರುವಂಥ ದೇವಿ ಟೆಂಪಲು, ಮತ್ತು ಮೇಲೆ ಸೆಂಟ್ರಲ್ಲಿ ನೋಡಿದ್ವಲ್ಲ ವಿಷ್ಣು ಟೆಂಪಲ್ ಎಲ್ಲ ಬಂದು ವಿಲೇಜ್ ಟೆಂಪಲು. ಮತ್ತು ಕಾವೇರಿ ನದಿ ಬರ್ತದೆ ನಮ್ಮ ತಲಕಾಡಿನಲ್ಲಿ ಪ್ಲೇಸಲ್ಲಿ. ಮತ್ತು ಅದೇ ರೀತಿ ಈಗ ನಾವು ಕೆಳಗಡೆ ಹೋಗ್ತಾ ಇರುವಂಥ ಟೆಂಪಲ್ ಬಂದು ದೇವಿ ದೇವಸ್ಥಾನ ಅಂತ ಹೇಳಿ ಆದಿಶಕ್ತಿ ದೇವಸ್ಥಾನ. ಸರ್, ಆದಿಶಕ್ತಿ ದೇವಸ್ಥಾನ ಚೌಡೇಶ್ವರಿ ಮಹಿಷಾಸುರನನ್ನು ಸಂಹಾರ ಮಾಡ್ತಾ ಇರುವಂಥದ್ದು ಸರ್. ಅವರ ತಂಗಿಯವರು ಭೂಮಂಡಲಕ್ಕೆ ನಾಲಿಗೆಯನ್ನು ಚಾಚಿ ರತ್ನ ಬೀಜಾಸುರನನ್ನು ಸಂಹಾರ ಮಾಡ್ತಾ ಇರುವಂಥದ್ದು ಚೌಡೇಶ್ವರಿ. ಸರ್, ಮೈಸೂರು ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡುವಾಗ ತುಂಬ ಶಾಂತರೂಪಿಣಿಯಾಗಿ ಸಂಹಾರ ಮಾಡಿರುವಂಥದ್ದು. ಅವರ ತಂಗಿಯವರು ರತ್ನ ಬೀಜಾಸುರನನ್ನು ಸಂಹಾರ ಮಾಡಬೇಕಾದ್ರೆ ತುಂಬ ಉಗ್ರ ರೂಪದಿಂದ ಸಂಹಾರ ಮಾಡಿರುವಂಥದ್ದು. ಅಂದರೆ ಕೆಳಗಡೆ ನಾಲಿಗೆಯಿಂದ 1 ಡ್ರಾಪು ಬ್ಲಡ್ ಬಿತ್ತು ಅಂದರೆ ಇಲ್ಲಿ ಸರ್, ಅದೇ ರೀತಿ 1000 ಜನರು ರಾಕ್ಷಸರು ಕ್ರಿಯೇಟ್ ಆಗ್ತಾರೆ ಅಂತ ಹೇಳಿ ಭೂಮಂಡಲಕ್ಕೆ ನಾಲಿಗೆಯನ್ನು ಚಾಚಿ ರಕ್ತ ಬೀಜಾಸುರನನ್ನು ಸಂಹಾರ ಮಾಡ್ತಾ ಇರುವಂಥದ್ದು ಚೌಡೇಶ್ವರಿ. ಈ ದೇವಿಗೆ ಬಂದು 3 ಕಣ್ಣು ಬರ್ತವೆ. ಈಶ್ವರನಿಗೆ ಬರುತ್ತಲ್ಲ ಅದೇ ರೀತಿ ಈಶ್ವರನಿಗೆ ಬಿಟ್ಟರೆ ತಾಯಿ ಚೌಡೇಶ್ವರಿಗೆ 3 ಕಣ್ಣು. ತಲೆಯಲ್ಲಿ ಅಗ್ನಿ ಜ್ವಾಲ ಇರುವಂಥದ್ದು ತ್ರಿನೇತ್ರವತಿ ಆದಿಶಕ್ತಿ ದೇವಸ್ಥಾನ ಚೌಡೇಶ್ವರಿ. ಸರ್, ಇದು ಕೀರ್ತಿ ನಾರಾಯಣ ಸ್ವಾಮಿ ಅಂತೇಳಿ ಇಲ್ಲಿ ಒಳಗಡೆ ಇಲ್ಲಿ ಹೋಗ್ತಾ ಇರುವಂಥದ್ದು ಎಂಟ್ರೆನ್ಸ್ ಸರ್. ಇದು ಫ್ರಂಟು ದ್ವಾರ ಬಾಕಲು ಅಂದರೆ ಇದು ಹಿಂದಗಡೆ ಇರುವಂಥದ್ದು ಒರಿಜಿನಲ್ ಸರ್. ಒಂದು ಕೀರ್ತಿ ನಾರಾಯಣ 12 ಅಡಿ ಬರುವಂಥದ್ದು ಅಲ್ಲಿ ಒಳಗಡೆ ಇರುವಂಥದ್ದು. ಮುಂಚೆ ಒಂದು ಸುಮಾರು ಈ ದೇವಾಲಯ ಎಲ್ಲ ಮರಳಿಂದ ಮುಚ್ಚೋದಾಗ ತೆಗೆಯುವಾಗ ಬಿದ್ದೋಗ್ಬಿಟ್ಟಿರ್ತಲ್ಲ, ಆಗ ಒಳಗಡೆ ಇರುವಂಥ 12 ಅಡಿ ವಿಗ್ರಹಗಳನ್ನು ಈ ಫ್ರಂಟಲ್ಲಿ ಇಟ್ಟು ಸ್ಥಾಪನೆ ಮಾಡಿದಂಥದ್ದು. ಅಂದರೆ ಟೂರಿಸ್ಟು ಮತ್ತು ಬಂದಂಥ ಭಕ್ತಾದಿಗಳು ಮತ್ತು ದಿನನಿತ್ಯ ಪೂಜೆಗಳೆಲ್ಲ ನಿಂತೋಗುತ್ತಲ್ಲ ಅಂತ ಹೇಳಿ ಈ ಫ್ರಂಟ್ ಸೈಡಲ್ಲಿ ಇಟ್ಟು ಸ್ಥಾಪನೆ ಮಾಡಿದರು. ಆ ಟೆಂಪಲ್ ಎಲ್ಲ ಫಿನಿಶ್ ಆದಮೇಲೆ ಅದೇ ರೀತಿ ಕ್ರೇನಲ್ಲಿ ತೊಗೊಂಡೋಗಿ ಒಳಗಡೆ ಫ್ರಂಟಲ್ಲಿ ಇಟ್ಟು ಒಳಗಡೆ ಗರ್ಭಾಂಕಣದಲ್ಲಿ ಇಟ್ಟು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಅದೇ ರೀತಿ ಇಲ್ಲಿ ನೋಡಿ ಅಮ್ಮನವರು ಅಂತ ಹೇಳಿ, ಇದು ಕೀರ್ತಿ ನಾರಾಯಣ ಸ್ವಾಮಿ ಹೆಂಡತಿ ಸುಂದರವಲ್ಲಿ ಅಮ್ಮನವರು. ಮತ್ತು ಅದು ಪಕ್ಕದಲ್ಲಿ ಬರುವಂಥದ್ದು ಒಂದು ಚಿಕ್ಕದು ವಿಷ್ಣುದು ವಿಗ್ರಹ ಇದೆ, ಸ್ಯಾಂಡಲ್ಲಿ ತೆಗೆಯುವಾಗ ಸಿಕ್ಕಿರುವಂಥದ್ದು ಅಲ್ಲಿ ಪಕ್ಕದಲ್ಲೇ ಇಟ್ಟು ಸ್ಥಾಪನೆ ಮಾಡಿರುವಂಥದ್ದು. ಮತ್ತು ಇದು ಹಿಂದಗಡೆ ಇರುವಂಥದ್ದು ಫೋಟೋ ಬಂದು ಒಳಗಡೆ ಇರುವಂಥ ಮೂಲ ವಿಗ್ರಹ ಫೋಟೋಸು. ಮತ್ತು ಇದು ರಾಮಾನುಚಾರ ಸರ್, ಇದು ರಾಮಾನುಚಾರ ಇವರು ಪಂಚನಾರಾಯಣಗಳನ್ನು ಕೆತ್ತನೆ ಮಾಡಿಸಿರುವಂಥದ್ದು. 5 ಪ್ಲೇಸಸ್ ಸರ್, ಹೋಗಿ ಒಳಗಡೆ ನೋಡ್ಕೊಬೋದು.
ಸೊ ನೋಡಿದ್ರಲ್ಲ ಇದೇ ಈ ತಲಕಾಡಿನ ಒಂದು ವಿಶೇಷತೆ. ತಲಕಾಡಲ್ಲಿ ಎಲ್ಲಿ ನೋಡಿದ್ರು ಬರೀ ಮಳೆ ಇದೆ. ಸೊ ಗೈಡ್ ಜೊತೆಗೆ ನಾನು ಕಂಪ್ಲೀಟ್ ಇನ್ಫೋ ತೋರಿಸಿದ್ದೀನಿ ನಿಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಇವತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಖ್ಯವಾಗಿ, ಸಪೋರ್ಟ್ ಮಾಡಿ. ಮತ್ತು ನೀವು ನನಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಕೂಡ ಫಾಲೋ ಆಗ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿ ಚೆಕ್ ಮಾಡಿ. ಸೊ ಇದೇ ತಲಕಾಡಿನ ವಿಶೇಷತೆ. ಇದೇ ಥರ ಒಳ್ಳೆ ವಿಡಿಯೋ ಅಂದರೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.